ஆனந்தவும் இன்னல்லியே
ಪದ್ಯದಲ್ಲಿ ನನ್ನ ಮನಸ್ಸಿಗೆ ತೋರಿಸಿದಂತ ಒಂದು ವಾಕ್ಯ ಯಾವ್ದಂತಂದ್ರೆ ಯಾಕೋನ ಪತ್ರಿಕೆ 3ನೇ ಅಧ್ಯಾಯದಿಂದ 4ನೇ ಬೇಗ ಕೂಡ ಮಾತಾಡಬೇಕು. ಯಾಕಂದ್ರೆ ದೇವರ ವಾಕ್ಯ ಪ್ರತಿಯೊಬ್ಬರು ಕೂಡ ಬೇಕಾಗಿರುವಂತದ್ದಾಗಿದೆ. ದೇವರ ವಾಕ್ಯ ಅದು ಕನ್ನಡಿಯೋಪಾದಿಯಲ್ಲಿ ನಮ್ಮಲ್ಲಿ ತದೋಪದೇಶಗಳನ್ನು ಅದು ಸರಿಪಡಿಸುವಂತದೇ ಆಗಿರುವುದಾಗಿದೆ. ಯಾಕಂದ್ರೆ ನೋಡಿ, ಈ ಒಂದು ಯಾಕೋಬನ ಪತ್ರಿಕೆಯಲ್ಲಿ ಕೂಡ ವಿಶಿಷ್ಟವಾದ ಸ್ಥಾನವನ್ನು ಯಾಕೋಬನು ಈ 4 ಕುರಿತಾಗಿ ಆತನು ಒಂದು ಸುಮಾರು 12 ವಾಕ್ಯಗಳನ್ನು ಕೂಡ ಆತನು ಬರೆದವನಾಗಿದ್ದಾನೆ. ಯಾಕಂದ್ರೆ ದೇವರು ಮನುಷ್ಯನಿಗೆ ಕೊಟ್ಟಂತ ಒಂದು ಅದ್ಭುತವಾದಂತ ಒಂದು ಅಂಗಾಂಗ ಅಂತ ಹೇಳಿದ್ರೆ ನಾಲಿಗೆ. ನಾಲಿಗೆ ಇಲ್ದಿದ್ರೆ ನಾವು ಮಾತಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರು ಬಾಯಿ ಕೊಟ್ಟಿದ್ದಾನೆ, ತುಟಿ ಕೊಟ್ಟಿದ್ದಾನೆ, ಅದ್ರ ಒಳಗಡೆ ನಾಲಿಗೆ ಕೊಟ್ಟಿದ್ದಾನೆ. ನಾಲಿಗೆ ಉದ್ದಿದ್ರೆ ಇಲ್ದೆ ಹೋದ್ರೆ ನಾವು ಮಾತಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಎಷ್ಟೋ ಪ್ರಾಣಿ ಸಂಕುಲವಿದೆ, ಪಕ್ಷಿಗಳಿವೆ, ಅವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಕೂಡ ಧ್ವನಿಗಳ ಅವರು ಒಂದು ಅದ್ಭುತವಾದ ರೀತಿಯಲ್ಲಿ ಹಾಡುವಂತದ್ದಾಗಿದೆ. ಆದ್ರೆ ಮನುಷ್ಯ ಮಾತ್ರ ತನ್ನ ಭಾವನೆಗಳನ್ನು, ತನ್ನ ಏನೆಲ್ಲ ಅದನ್ನು ತೋಚುತ್ತದೋ ಮಾತಿನ ಮುಖಾಂತರವಾಗಿ ಇನ್ನೊಬ್ಬರಿಗೆ ಸಂಪರ್ಕ ಸಾಧಿಸುವಂತನಾಗಿದ್ದಾನೆ, ತನ್ನ ಅನಿಸಿಕೆಗಳಂತ ಹೇಳುವಂತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾಲಿಗೆ ತಂದೆಯಾದ ದೇವರು ಸ್ತುತಿ ಮಾಡಲಿಕ್ಕೂ ಕೂಡ ಅದು ಉಪಯೋಗ ಮಾಡುವಂತ ಒಂದು ಒಳ್ಳೆಯ ಅಂಗಾಂಗವಾಗಿದೆ. ಆದ್ರೆ ಈ ವಾಕ್ಯವನ್ನು ಕೂಡ ನಾವು ನೋಡಿಕೊಳ್ಳುವಂತ ಹೋಗ್ತೇನೆ. ಇಲ್ಲಿ ಶೀರ್ಷಿಕೆ ನೋಡ್ಬೇಕಾದ್ರೆ, ಹೆಡಿಂಗ್ ನೋಡ್ಬೇಕಾದ್ರೆ ನಾಲಿಗೆಯನ್ನು ಬಿಗಿ ಹಿಡಿಯುವುದರ ವಿಷಯವು ಎಂಬುದಾಗಿ. ಯಾಕಂದ್ರೆ ನಾಲಿಗೆ ಅದು ಒಂದು ಮೂಳೆ ಇಲ್ಲದಂತ ಒಂದು ಅಂಗವಾಗಿರುತ್ತದಾಗಿದೆ. ಯಾಕಂದ್ರೆ ನಾಲಿಗೆ ಯಾವ ಕಡೆಗೆ ಬೇಕಾದ್ರೂ ಒಳ್ಳುತ್ತದೆ, ಏನು ಬೇಕಾದ್ರೂ ಮಾತಾಡ್ತದೆ, ಅದಕ್ಕೆ ನಿಯಂತ್ರಣವಿರುವುದಿಲ್ಲ. ಅದಕ್ಕೆ ಯಾಕೊಬ್ಬನು ತನ್ನ ಪತ್ರಿಕೆಯಲ್ಲಿ ಅದನ್ನು ಬರೆಯುತ್ತಾ 2ನೇ ವಾಕ್ಯದಿಂದ ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಅಡುಗುಗಳನ್ನು ನೋಡಿರಿ, ಅವು ಬಹು ದೊಡ್ಡ ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತೇವೆ, ಆದರೆ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸ್ತಾನೆ. ಹಾಗೆ ನಾಲಿಗೆ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆ ಕಿಚ್ಚೆ, ನಾಲಿಗೆ ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ, ಆ ದೇಹವನ್ನೆಲ್ಲ ಕೆಡಿಸುತ್ತದೆ, ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ಜಾತಿಯ ಮೃಗ ಪಕ್ಷಿ ಕ್ರಿಮಿಚರಗಳನ್ನು ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಅದು ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾನು? ಅದು ಸುಮ್ಮನೆ ಇಲ್ಲಾರದ ಕೆಡುಕಾಗಿದೆ, ಮರಣಕರವಾದ ವಿಷಯದಿಂದ ತುಂಬಿ ಇದೆ. ನಾಲಿಗಿನ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡು ಬರುತ್ತೇವೆ. ನನ್ನ ಸಹೋದರರೇ, ಈಗಿರುವುದು ಯೋಗ್ಯವಲ್ಲ. ನೋಡಿ, ನಿಜವಾದ ರೀತಿಯಲ್ಲಿ ಕೂಡ ರಕ್ಷಣೆ ಹೊಂದಿರ್ತೇವೆ. ರಕ್ಷಣೆ ಹೊಂದುವುದಕ್ಕೂ ಅದು ಕೂಡ ನಾಲಿಗೆ ಒಂದು ಅವಶ್ಯಕತೆ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ರೋಮ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಹೇಳುವಂತದಾಗಿದೆ. ಅದೇನೆಂದ್ರೆ, ಯೇಸುವೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನ ಸತ್ತ ಒಳಗಿಂದ ಎಬ್ಬಿಸಲು ನಂಬುವುದಾದ್ರೆ ನಮ್ಗೆ ರಕ್ಷಣೆಯಾಗುತ್ತದೆ ಎಂಬುದಾಗಿ ನೋಡ್ತದೆ. ಅಂದ್ರೆ ಈ ಒಂದು ಅರಿಕೆ ಮಾಡುವ ವಿಷಯದಲ್ಲಿ ಕೂಡ ಅದು ನಾಲಿಗೆ ಒಂದು ಮುಖ್ಯವಾದ ಕಾರ್ಯವನ್ನು ರಕ್ಷಣೆಯ ಕಾರ್ಯದಲ್ಲಿ ಕೂಡ ಅದು ಉಂಟು ಮಾಡುವಂತದಾಗಿದೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ ಏನಂತದೆ, ಈ ಪ್ರಪಂಚ ನರಜಾತಿಯು ಸಕಲ ಜಾತಿಯ ಮೃಗ ಪಕ್ಷಿ ಕ್ರಿಮಿಚರ ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದುಂಟು. ನೋಡ್ತೀವಿ, ದೊಡ್ಡ ಆನೆಗಳು ಮನುಷ್ಯನಿಗೆ ಎಷ್ಟೋ ಟನ್ನು ಭಾರವಾದಂತದ್ದಲ್ಲ, 4-5 ಟನ್ ಇರ್ತದೆ, 4,000-5,000 kg ಇರ್ತದೆ. ಅದನ್ನು ಕೂಡ ಮನುಷ್ಯ ತನಗೆ ಇಷ್ಟ ಬಂದ ರೀತಿಯಲ್ಲಿ ಕೂಡ ತನ್ನ ಉಪಯೋಗಕ್ಕಾಗಿ ಅದನ್ನು ಮಾಡ್ಕೊಳ್ತಾನೆ. ತಾನು ಹೇಳಿದಂತದ್ದು ಕೇಳುವಂತದ್ದನ್ನು ಅದನ್ನು ಹತೋಟಿಗೆ ತರುವಂತನಾಗಿದ್ದಾನೆ.
ಮತ್ತೆ ಸಣ್ಣ ನೊಣ ನೊಣ ನೋಡ್ತೀವಲ್ಲ, ಒಬ್ಬ ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಇರುವಂತದಾಗಿದೆ ಸಣ್ಣ ನೊಣ, ಅದ ಆಯುಷ್ಕಾಲ ಬಹಳ ಕಡಿಮೆ ದಿವಸಗಳು. ಅದನ್ನ ಇಟ್ಟುಕೊಂಡು ಆ ನೊಣಕ್ಕೆ ತರಬೇತಿ ಕೊಟ್ಟು ತನ್ನ ಬಾಯಿಂದ ಅಮೆರಿಕನ್ ಫ್ಲಾಗ್ ಇಟ್ಕೊಂಡು ಹಾರ್ಲಿಕ್ಕೆ ಆಗುವಂತೆ, ಅದು ಹೇಳುವ ಸ್ಥಳದಲ್ಲಿ ಕುಳಿತುಕೊಳ್ಳಲಿಕ್ಕೆ ಆಗುವಂತೆ ಅಷ್ಟು ಟ್ರೈನ್ ಅಪ್ ಮಾಡುವಂತನಾಗಿದ್ದ. ಮತ್ತೆ ನೋಡ್ತೀವಿ ಒಂದೊಂದು ಸಣ್ಣ ಪಕ್ಷಿಗಳನ್ನು ಪ್ರಾಣಿಗಳು ನೋಡಿ ಎಲ್ಲರೂ ಕೂಡ ಹತೋಟಿಯಲ್ಲಿ ತಂದು ಅದನ್ನ ಮಾಡ್ದ ತನ್ನ ಇಷ್ಟ ರೀತಿಯಲ್ಲಿ ಕೂಡ ನಡೆಸುವಂತನಾಗಿದ್ದ. ಆದ್ರೆ ಅಂತ ಒಂದು ಮಾನವ ತನ್ನ ಸ್ವಂತ ನಾಲಿಗೆಯನ್ನು ಕೂಡ ಅದನ್ನು ಹತೋಟಿಗೆ ತಾರಲಾದಂತ ಒಂದು ಬಲಹೀನವಾದ ಮನುಷ್ಯನಾಗಿದ್ದ. ನಮ್ಮ ನಾಲಿಗೆ ಮುಂದೆ ಮನುಷ್ಯ ಎಷ್ಟೋ ದುರ್ಬಲನಾಗಿರ್ತಾನೆ. ನನ್ನ ರಕ್ಷಣೆ ಹೊಂದಿದ್ದ ಮೇಲೂ ಕೂಡ ನಮ್ಮ ನಾಲಿಗೆಯಿಂದ ಏನ್ ಮಾಡ್ತೀವಿ, ಅನೇಕರಿಗೆ ನೋವು ಉಂಟು ಮಾಡುವಂತರಾಗಿದ್ದೀವಿ. ನಮ್ಮ ನಾಲಿಗೆಯಿಂದ ಕೂಡ ಏನ್ ಮಾಡ್ತೇವೆ, ಅನೇಕ ಸಭೆಗಳು ಹೊಡೆದು ಹೋಗುವಂತದ್ದಾಗಿದೆ, ಅನೇಕ ಕುಟುಂಬಗಳು ಹೊಡೆದು ಹೋಗುವಂತದ್ದಾಗಿದೆ, ಅನೇಕ ಮನುಷ್ಯರಿಗೆ ಕೂಡ ದುಃಖ ಉಂಟು ಮಾಡುವಂತ ಒಂದು ಅಂಗಾಗ ನಾಲಿಗೆ ಆಗಿರುವಂತದ್ದಾಗಿದೆ. ಅದರಿಂದ ದೇವರು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾನೆ, ಕೇಳುವಂತ ನಿಮಗೂ ಮಾತ್ರವಲ್ಲ ಹೇಳುವಂತ ನನಗೂ ಕೂಡ ಅದು ಅನ್ವಯವಾಗುವಂತದ್ದಾಗಿದೆ. ಯಾಕಂದ್ರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿ, ಅದೇನ್ ಮಾಡ್ತದೆ, ಕೇಳೋರು ಮಾತ್ರವಲ್ಲ ನಮಗೂ ಕೂಡ ಅದು ಕಾರ್ಯ ಮಾಡುವಂತ ವಿಶೇಷ ಸಾಧನವಾಗಿರುವಂತದ್ದಾಗಿಂದ ನಾಲ್ಕು ವಿಷಯ ಬಹಳ ಎಚ್ಚರವಾಗಿ ಇವತ್ತಾಗಿದೆ. ತಿಮಿಗಳು ನೋಡ್ತೇವೆ ಎಷ್ಟು ದೊಡ್ಡ ತಿಮಿಂಗ ಅಂತ ಹೇಳಿ ಮನುಷ್ಯ ಅದ್ರ ಮುಂದೆ ಏನಿಲ್ಲ, ಬ್ಲೂ ವೇಲ್ ಎಂಬುದಾಗ ನೋಡ್ತೇವೆ. ಆದ್ರೆ ಅದನ್ನು ಕೂಡ ಮನುಷ್ಯ ತನ್ನ ಹತೋಟಿಗೆ ತಂದು ಅದನ್ನ ಹೇಳುವಂತ ಅದು ಕಾರ್ಯ ಮಾಡುವಂತದ್ದಾಗಿದೆ. ದೊಡ್ಡ ಬಾಂಬ್ ತಗೊಂಡೋಗಿ ಶತ್ರುವಿನ ಹಡಗಿಗೆ ಇಟ್ಟು ಅದ್ ನಾಶ ಮಾಡುವಂತ ಒಂದು ಸಾಧನವಾಗಿ ಕೂಡ ಮನುಷ್ಯ ಉಪಯೋಗ ಮಾಡುತ್ತೆ. ಆದ್ರೆ ನಾಲಿಗೆ ವಿಷಯದಲ್ಲೂ ಕೂಡ ವಿಶ್ವಾಸಿಗಳು ಅವಿಶ್ವಾಸಿಗಳು ಕೂಡ ತಪ್ಪು ಅಂತ ವಿಷಯದಲ್ಲಿ ಕೂಡ ನೋಡುತ್ತಾಗಿದೆ. ಅದರಿಂದ ಇದು ಸ್ಪಷ್ಟವಾಗಿ ಇದು ಶಿಷ್ಯಕೆಯ ನೋಡ್ತೇವೆ, ನಾಲಿಗೆಯನ್ನು ಬಿಗಿ ಹಿಡಿಯುವುದರ ವಿಷಯದಲ್ಲಿ ನಿಮ್ಮದಾಗಿ ನೋಡುತ್ತಾಗಿದ್ದೇವೆ. ದೇವರ ವಾಕ್ಯ ಹೇಳಿದ ಎರಡನೇ ವಾಕ್ಯದಲ್ಲಿ ಹೇಳ್ತದೆ, ಅನೇಕ ವಿಷಯ ತಪ್ಪುತ್ತೇವೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಅಂದ್ರೆ ಈ ಮಾತು ಆಡುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಾಗಿ ನಾವು ಇರುವಂತರ ಆಗಿರ್ಬೇಕು. ಆಡುವಂತ ಮಾತು ಒಂದು ಸಾರಿ ಆಡಿದ ಮಾತು ಮತ್ತೆ ಅದು ಹಿಂಪಡೆಯಕ್ಕೆ ಸಾಧ್ಯವಾಗುವುದಿಲ್ಲ. ಈಗಾಗಲೇ ಭಾರತ ದೇಶದಲ್ಲೂ ಕೂಡ ಒಂದು ವಿಷಯದಿಂದ ಕೂಡ ಗೊಂದಲಮಯವಾಗಿ ಇದೆ. ಹೌದಾ, ಬಹಳ ಮುಖ್ಯವಾದ ಒಂದು ಸ್ಥಾನದಲ್ಲಿರುವಂತ ಒಬ್ಬ ಸ್ತ್ರೀ ಅಲ್ಲ ಒಂದು ಮಿನಿಸ್ಟರ್ ಏನ್ ಮಾಡಿದ್ರು, ನಮ್ಮ ಒಂದು ಮಾತಿನಿಂದ ಬೇರೆ ಒಂದು ಕೋಮಿನ ಆ ಒಂದು ವಿಷಯವನ್ನು ಕೂಡ ಅವರ ಪ್ರವಾದಿನ ಕೂಡ ಹಗುರವಾದ ಮಾತಿನಲ್ಲಿ ಆಡುವುದರ ಮುಖಾಂತರವಾಗಿ ತನ್ನ ಮೇಲೆ ಶಿಕ್ಷೆ ತನ್ನ ಆಕೆಗೆ ತಲೆ ದಂಡವನ್ನು ಕೂಡ ವಿಧಿಸಿ ಆಕೆನು ಆ ತಲೆ ದಂಡಕ್ಕೆ ಎಷ್ಟೋ ದುಡ್ಡು ಕೊಡ್ತೀನಿ ಎಂಬುದಾಗಿ ಕೂಡ ಅವನು ಮಾಡಿದ್ದಾರೆ. ಈಗ ಆಕೆ ತಪ್ಪಿಸಿಕೊಂಡು ಮರೆಯಾಗಿ ದಯಮಾಡಿ ನಾನು ವಿಳಾಸವನ್ನು ಹೇಳಬೇಡಿ ಎಂಬುದಾಗಿ ಹೇಳ್ತಾರೆ. ಒಂದೇ ಒಂದು ಮಾತೇನಾಯ್ತು, ಅದು ಪ್ರಾಣಕ್ಕೆ ಹಾನಿ ತಂದದ್ದಾಗಿದೆ. ಅದು ಕೂಡ ಈ ಮಾತನಾಡುವ ವಿಷಯದಲ್ಲಿ ನಮ್ಮ ವಿಶ್ವಾಸಗಳನ್ನು ನಾವು ಎಚ್ಚರಿಕೆಯಾಗಿ ಇರುವಂತದ್ದಾಗಿರಬೇಕು ಎಂದಾಗಿ ದೇವರಾಕೆ ಹೇಳುತ್ತದೆ. ನೋಡಿ, ಕುದುರೆ ಕುರಿತಾಗಿ ಈ ನಾಲಿಗೆ ಅದನ್ನು ಹೋಲಿಸುವಂತನಾಗಿದ್ದಾನೆ. ಅಂದ್ರೆ ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಕುದುರೆ ಎಷ್ಟು ಬಲಿಷ್ಠವಾದಂಥದ್ದು. ಈಗ ನೋಡ್ಬೇಕಾದ್ರೆ ಹಾರ್ಸ್ ಪವರ್ ಎಂಬಾಗಿ ನೋಡ್ತೇವೆ, ಅದೇ ವಿದ್ಯುಚ್ಛತೆ ಮೋಟರ್ಗಳು ನೋಡ್ಬೇಕಾದ್ರೆ ಯಂತ್ರಗಳು ನೋಡ್ಬೇಕಾದ್ರೆ ಈ ಹಾರ್ಸ್ ಪವರ್ ಎಂಬುದಾಗಿ ಲೆಕ್ಕ ಮಾಡುವಂತರಾಗಿದ್ದಾರೆ. ಅಷ್ಟು ಬಲಿಷ್ಠವಾದಂತ ಕುದುರೆನ ಸ್ವಾಧೀನ ಮಾಡಬೇಕಾದ್ರೆ ಆತನ ಬಾಯಿಗೆ ಕಡಿವಾಣ ಹಾಕುವುದರ ಮುಖಾಂತರವಾಗಿ ಮನುಷ್ಯ ನಿಯಂತ್ರಣೆಗೆ ತಂದುಕೊಂಡು ನನಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಆತನು ಅದು ಉಪಯೋಗ ಮಾಡಿಕೊಳ್ಳುವಂತನಾಗಿದ್ದಾನೆ. ಆದ್ರೆ ನಾಲಿಗೆ ವಿಷಯದಲ್ಲಿ ನೋಡ್ಬೇಕಾದ್ರೆ ಆತನು ತಪ್ಪು ಅಂತ ಒಂದು ವಿಷಯವನ್ನು ಕೂಡ ನೋಡುವಂತರಾಗಿದ್ದೇವೆ. ಮತ್ತೆ ಈ ನಾಲಿಗೆಯನ್ನು ಯಾವುದಕ್ಕೆ ಈ ಯಾಕೋಬನ್ನು ಹೋಲಿಸ್ತಾ ಇದೆ ಅಂತ ಹೇಳಿದ್ರೆ, ಹಡಗುಗಳನ್ನು ನೋಡಿ ಬಹು ದೊಡ್ಡವು ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತೇವೆ, ಆದ್ರೂ ನಡೆಸುವ ಬಹು ಸಣ್ಣ ಚುಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸ್ತಾನೆ. ಯಾವ ತಾಯಿ ಕೂಡ ದೊಡ್ಡ ಹಡಗು ನೋಡ್ಬೇಕಾದ್ರೆ ಚುಕಾಣಿ ಅಂತ ಇರ್ತದಲ್ಲ, ಅದನ್ನ ಏನ್ ಮಾಡ್ತಾನೆ, ಆ ತಿರುಗಿಸುವ ಮುಖಾಂತರವಾಗಿ ಅಂತ ದೊಡ್ಡ ಇಡೀ ಏರೋಪ್ಲೇನ್ಗಳು ಅನೇಕ ಯಂತ್ರಗಳು ಸಾವಿರಾರು ಜನಗಳನ್ನು ಹೊತ್ತುಕೊಂಡು ಹೋಗುವಂತ ಹಡಗುಗಳನ್ನು ಕೂಡ ಮನುಷ್ಯ ತನಗೆ ಬೇಕಾದ ದಿಕ್ಕಿಗೆ ಅದನ್ನು ತಿರುಗಿಸುವಂತನಾಗಿದ್ದಾನೆ, ಬೇಕಾದ ಕಡೆಗೆ ಅದನ್ನು ತೆಗೆದುಕೊಂಡು ಹೋಗುತ್ತಾನೆ. ಆದ್ರೆ ನಾಲಿಗೆ ನೋಡ್ಬೇಕಾದ್ರೆ ಅದು ಮನುಷ್ಯನ ಹತೋಟಿಗೆ ಸಿಕ್ಕಲಾರದಂತ ಒಂದು ಅಂಗವಾಗಿ ನಮ್ಮ ದೇಹದಲ್ಲಿ ಕಾಣಬರುತ್ತೆ. ಅದಕ್ಕೆ ಯಾಕೋಬನು ನನ್ನ ಮೂರನೇ ಅಧ್ಯಾಯದಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ಈ ಒಂದು ನಾಲಿಗೆ ಕುರಿತಾಗಿ ಅದನ್ನು ಮಾತನಾಡುತ್ತಾಗಿದ್ದಾನೆ. ಮತ್ತೆ ಇನ್ನು ನೋಡ್ತೇವೆ, ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ ಎಂಬುದಾಗಿ ನೋಡ್ತಾ. ಅಂದ್ರೆ ನಾವು ನೋಡ್ತೇವೆ ಕೆಲವು ವಿಷಯ ಬಾಯಿಯ ಮಾತಿನಿಂದ ಕೂಡ ಬಹಳ ದೊಡ್ಡದಾಗಿ ಮನುಷ್ಯ ಹೇಳ್ಕೊಡ್ತಾರೆ. ವಿಶೇಷವಾದ ರೀತಿಯಲ್ಲಿ ಕೂಡ ಅನ್ನೇ ಜನ ನೋಡ್ಬೇಕಾದ್ರೆ ಅವರು ಆ ರೀತಿಯಾಗಿ ನಾ ಅಷ್ಟು ಅಂಥವನು ಇಂಥವನು ಎಂಬುದಾಗಿ ಹೊಗಳಿಕೊಂಡು ನಮ್ಮನ್ನು ಹೆಚ್ಚಿಸಿಕೊಳ್ಳುವಂತರಾಗಿದ್ದಾರೆ. ಅಂದ್ರೆ ಈ ನಾಲ್ಗೆ ಏನ್ ಮಾಡ್ತದೆ ಅಂದ್ರೆ ತಮ್ಮನ್ನು ಹೆಚ್ಚಳ ಪಡುವಂತ ವಿಷಯದಲ್ಲಿ ಬಹಳ ಹೊಗಳಿಕೊಳ್ಳುವಂತ ಸಾಧನವಾಗಿ ಇವಾಗ ನೋಡ್ತೇವೆ. ಸೈತಾನು ಕೂಡ ಅದು ಬಿದ್ದಂತ ಒಂದೇ ಕಾರಣ ಅಂತ ಹೇಳಿದ್ರೆ ತನ್ನ ಹೆಚ್ಚಿಸಿಕೊಂಡು ಬಿದ್ದ. ಇಲ್ಲಿ ಕೂಡ ನಾಲ್ಗೆ ನೋಡ್ಬೇಕಾದ್ರೆ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುವಂತದ್ದಾಗಿದೆ. ಮನುಷ್ಯ ಏನು ಇರಕ್ಕಿಲ್ಲ, ಅದ್ ನೋಡ್ಬೇಕಾದ್ರೆ ನಾಳೆ ನಾ ಹಂಗ್ ಮಾಡ್ತೀನಿ, ಅದನ್ನ ತರ್ತೀನಿ, ಇದನ್ನ ತರ್ತೀನಿ ಎಂಬುದಾಗಿದ್ದ ನಾಲಿಗೆಯಿಂದ ಕೂಡ ಕೊಚ್ಚಿಕೊಳ್ಳುವಂತನಾಗಿದ್ದಾನೆ.
ಆದ್ರೆ ದೇವ್ರ ವಾಕ್ಯ ಹೇಳ್ತದೆ ನಾಳೆ ನಮ್ಮದಲ್ಲ, ನಾಳೆ ಏನಾಗುತ್ತದೋ ನಾವು ಅರಿಲಾರದ ಪರಿಸ್ಥಿತಿ ಆಗಿದೆ. ಅದರಿಂದ ವಿಶ್ವಾಸಿಗಳಾದ ನಾವು ಈ ನಾಲಿಗೆಯ ಒಂದು ಮಹತ್ವವನ್ನು ತಿಳಿದುಕೊಂಡು ಅದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕೆಂದಾಗಿ ಕೂಡ ನಾವು ನೋಡುವಂತರಾಗಬೇಕು. ಈ ಮತ್ತೆ ಇಲ್ಲಿ ಹೋಲಿಸುವಂತ ಮೊದಲಿನಾಗಿ ಆತನು ನಾಲಿಗೆಯನ್ನು ಕುದುರೆಗೆ ಹೋಲಿಸ್ತಾನೆ, ಎರಡದಾಗಿ ಹಡಗಿನ ಕುರಿತಾಗಿ ಕೂಡ ಅದನ್ನು ಹೇಳುವಂತನಾಗಿದ್ದಾನೆ, ಮತ್ತೆ ಮೂರದಾಗಿ ನೋಡ್ಬೇಕಾದ್ರೆ ಕಾಡಿಗೆ ಚಿಮ್ಮದಾಗಿ ನೋಡ್ತೀರಲ್ಲ, ಅಂದ್ರೆ ವಾಚು ಬೆಂಕಿ ಎತ್ತಿಕೊಳ್ಳುವಂತದ್ದಾಗಿ ನೋಡ್ಬೇಕಾದ್ರೆ ಯಾರು ಎತ್ಕೊಂಡೋಗಿ ಬೆಂಕಿ ಹಚ್ಚೋದಿಲ್ಲ. ಬೇಸಿಗೆಯಲ್ಲಿ ನೀವು ಒಂದು ಪುಸ್ತಕದಲ್ಲಿ ಓದಿರ್ಬೋದು, ಎರಡು ಯಾವುದೇ ಜಿಂಕೆ ಓಡ ಸಮಯದಲ್ಲಿ ಎರಡು ಕಡುಗಳು ತಾಕಿ ಸಣ್ಣ ಕಿಡಿ ಉಂಟಾಗಿ ಏನಾಗುತ್ತೆ, ಇಡೀ ಕಾಡನ್ನೇ ಸಾವಿರಾರು ಮೈಲುಗಳ ಕಾಡನ್ನು ಕೂಡ ಉರಿಸಿ ನಾಶ ಮಾಡಿಬಿಡುವಂತದ್ದಾಗಿದೆ. ಅಪಾರವಾದಂತಹ ಹಾನಿಯನ್ನು ಮಾಡುವಂತದ್ದಾಗಿ ಇವತ್ತು ಕಾಡಿಗಿಚ್ಚಿನ ಕುರಿತಾಗಿ ನೋಡ್ತೇವೆ. ನಾಲಿಗೆ ಕೂಡ ಅಷ್ಟೇ, ತನ್ನ ಸೊನ್ನು ಒಂದೇ ಒಂದು ಸಣ್ಣ ಮಾತಿನಿಂದ ಅನೇಕ ಕುಟುಂಬಗಳು ಹೊಡೆದು ಬಂದು ಹೋಗುವಂತದ್ದಾಗಿದೆ. ಸಣ್ಣ ಮಾತಿನಿಂದ ನೋಡ್ಬೇಕಾದ ಸಭೆಗಳು ಕೂಡ ಹೊಡೆದು ಹೋಗುವಂತ ಪರಿಸ್ಥಿತಿ ಇರುವಂತದ್ದಾಗಿದ್ದ ನಾಲಿಗೆ ಕೂಡ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ನಿಮಗೆ ತಿಳಿಸುವಂತದ್ದಾಗಿದೆ. ನೋಡ್ತಿದ್ದೆ ಎಲ್ಲಿಂದ ಅದು ಬೆಂಕಿ ಹಚ್ಚಿಕೊಳ್ತದೆ ಅಂತ ನೋಡಿದ್ರೆ ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ತಾ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನೋಡಿ ಒಂದು ಮನುಷ್ಯನ ಮಾತು ಹೊಡಬೇಕಾದ್ರೆ ಅಲ್ಲ ಅದು ಎಲ್ಲಿಂದ ಹೊಡ್ತದೆ, ಯೇಸುಸ್ವಾಮಿ ಹೇಳ್ತಾರಲ್ಲ ನಮ್ಮ ಒಂದು ಹೃದಯದಿಂದ ಕೂಡ ಬರುತ್ತ ಮಾತುಗಳು ಅದು ಹೊರಗಡೆ ಬಂದು ಏನ್ ಮಾಡ್ತದೆ ಇಡೀ ಎಲ್ಲರಿಗೂ ಕೂಡ ನಾಶನ ಉಂಟು ಮಾಡುವುದಾಗಿ ನಾನು ನೋಡುತ್ತದಾಗಿದೆ. ಇದು ನರಕದ ಮಾತುಗಳು ಎಲ್ಲಿಂದ ಬರ್ತದೆ, ನರಕದಿಂದ ಬರ್ತದೆ, ನರಕಕ್ಕೆ ಅಧಿಪತಿ ಅಂತ ಸೈತಾನದಿಂದ ಅದು ಬರುತ್ತದಾಗಿದೆ. ಆತನ ಏನ್ ಮಾಡ್ತಾನೆ, ಯಾವುದೋ ಸಣ್ಣ ವಿಷಯಗಳನ್ನು ತಂದು ದೊಡ್ಡದಾಗಿ ಮಾಡಿ ಪಟ್ಟದ ಒಂದು ಮಾತು ಬರುವುದರ ಮುಖಾಂತರವಾಗಿ ಅನೇಕರಿಗೆ ನಷ್ಟ ಉಂಟು ಮಾಡಿದ್ದಾಗಿ ನಾವು ನೋಡುವಂತಾಗಿದ್ದೇವೆ. ಅಂದ ಕೂಡ ಈ ನಾಲ್ಕು ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರೋಣ. ನಿಮಗೆ ಸತ್ಯ ಬೆದರಿ ಕೂಡ ಕೆಲವು ವ್ಯಕ್ತಿಗಳನ್ನು ನೋಡುವಂತರಾಗಿದ್ದೇವೆ, ಯಾವತ್ತಾಗಿ ಅವ್ರದ ಆಡಿದಂತ ಮಾತು ಅದು ಯಾವತ್ತೇ ಅವನ್ನ ಕೆಡಿಸ್ತು ಎಂಬುದಾಗಿ ನೋಡುವಂತಾಗಿದೆ. ಯಾಕಂದ್ರೆ ಈ ಜ್ಞಾನೋತಿಗಳ ಪುಸ್ತಕ 13:2 ಕೂಡ ನೋಡ್ತೇವೆ ನಾವು. ಜ್ಞಾನೋತಿಗಳ ಪುಸ್ತಕ 13:2, ಬಾಯಿ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು, ಮತ್ತು ಮೂರನೇ ವಾಕ್ಯ ನೋಡಿದ್ರೆ ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಅದರಾಗಿ ನಮ್ಮ ಸುಖ ಅನುಭವಿಸ್ತೇವೆ, ನಮ್ಮ ಒಳ್ಳೇದಾಗುತ್ತದೆ ಅಂತ ಹೇಳುವುದಾದ್ರೆ ಕೂಡ ಅದು ಬಾಯ ಮಾತಿನ ಫಲ. ಈಗಾಗಲೇ ಹೇಳಿದ್ದೇನೆ, ಬಾಯಿ ತುಟಿ ಮತ್ತು ನಾಲಿಗೆ ಈ ಮೂರು ಕೂಡ ಮನುಷ್ಯನ ಮಾತು ಬರುವಂತ ಸಮಯದಲ್ಲಿ ಅದಕ್ಕೆ ಸಹಾಯಕವಾಗಿ ಇರುವುದಾಗಿ ನೋಡುತ್ತಾರಾಗಿದ್ದೇವೆ. ಅದರಿಂದ ನಾವು ಆಡುವಂತ ಮಾತುಗಳು ಏನಾಗುತ್ತಂದ್ರೆ ನಮ್ಗೆ ಸುಖವನ್ನು ಅನುಭವಿಸುವಂತದ್ದಾಗಿದೆ. ನಮ್ಗೆ ಒಳ್ಳೆ ಸುಖ ಬೇಕು, ಈ ಲೋಕದಲ್ಲಿ ಸಮಾಧಾನವಾಗಿರ್ಬೇಕು, ನಮ್ಮ ಬಾಯಿ ನಾವು ಕಾಯುವಂತರಾಗಿರ್ಬೇಕು. ಯಾವ ಬಾಯಿ ಕಾಯ್ತೀವೋ ಆಗ ಏನು ಎಚ್ಚರಿಕೆನ ಮಾತಾಡ್ತೇವೆ, ಯಾವ ಎಚ್ಚರಿಕೆಯಾಗಿ ಮಾತಾಡ್ತೀವೋ ಆ ಮಾತುಗಳು ಇನ್ನೊಬ್ರಿಗೆ ಅದು ಸಂತೋಷ ಉಂಟು ಮಾಡಿ ನಮಗೂ ಕೂಡ ಸುಖ ಸಿಗ್ಲಿಕ್ಕೆ ಅಂತೆ ಅದು ನಮ್ಗೆ ನಡೆಸುವಂತದ್ದು. ಅದರಿಂದ ನಮ್ಮ ಬಾಯ ಫಲ ಏನಂತ ಹೇಳಿದ್ರೆ ಅದರ ನಿಮಿತ್ತವಾಗಿ ಈ ಸುಖವನ್ನು ಮನುಷ್ಯನ ಸುಖವನ್ನು ಅನುಭವಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದ್ದೆ. ಮತ್ತೆ ಮೂರನೇ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ, ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗ. ಇಷ್ಟ ಬಂದಾಗ ಮಾತಾಡುವುದಾದ್ರೆ ಮಾತೇನಾಗುತ್ತದೆ ನಮ್ಗೆ ಅದು ನಷ್ಟವಾಗಿ ನಾಶನವಾಗಿ ಇದು ಪರಿಣಾಮ ಬೀರುವಂತದ್ದಾಗಿದೆ. ಅಂದ್ರೆ ವಿಶ್ವಾಸಿಗಳಾದ ನಾವು ಈ ಒಂದು ನಾಲಿಗೆಯ ವಿಷಯದಲ್ಲಿ ಆಡುವಂತ ಮಾತಿನ ವಿಷಯದಲ್ಲಿ ಕೂಡ ಬಹಳ ಎಚ್ಚರಿಕೆಯಾಗಿ ಇರಬೇಕು. ಯಾಕಂದ್ರೆ ಆಡುವಂತ ಮಾತು ಅದೇನಾಗುತ್ತಂದ್ರೆ ಅದು ಯಾರಿಗಾದ್ರೂ ಚೀ ನೀಚ ಎಂಬುದಾಗಿ ಹೇಳುದಾದ್ರೆ ಅದು ಎಷ್ಟೋ ಕೆಟ್ಟದ ಎಂಬುದಾಗಿ ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಅಂದ್ರೆ ಮೂಲಕದ ಹೇಳುವುದಾದ್ರೆ ಆ ತೀರ್ಪೆ ಗುರಿಯಾಗುತ್ತೆ ಅಂಬ ಕೂಡ ದೇವರ ವಾಕ್ಯ ಹೇಳುವಂತಾಗಿದೆ. ಅದರಿಂದ ನಾವು ನಾಲಿಗೆ ವಿಷಯದಲ್ಲಿ ಎಚ್ಚರಿಕೆಯಾಗಿ ನೀಡಬೇಕು. ಅದೇ ರೀತಿಯಾಗಿ ನೋಡ್ತೀವಿ ಜ್ಞಾನೋತಿಗಳ ಪುಸ್ತಕ 12:18 ಅದೇ ಜ್ಞಾನೋಕ್ತಿ 17:18 ನೋಡ್ಬೇಕಾದ್ರೆ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೆ ಮದ್ದು ಎಂಬುದಾಗಿ. ಅಂದ್ರೆ ಕೆಲವು ಮಾತುಗಳು ಎಷ್ಟು ಕಠಿಣವಾಗಿರ್ತದೆ ಅಂತ ಹೇಳಿದ್ರೆ ಅವರು ಏನ್ ಮಾತಾಡೋದು ಅವರಿಗೆ ಗೊತ್ತಾಗೋದಿಲ್ಲ. ಅದ ತನಗೆ ನಾಲಿಗೆ ಆ ಮೂಳೆ ಇಲ್ಲದ ನಾನು ಈಗಾಗಲೇ ಹೇಳಿದ್ದೀನಿ, ಹೆಂಗ್ ಬೇಕಾದ್ರೂ ಕೂಡ ಮಾತಾಡ್ಬೋದು. ಅವ್ರು ಆಡುವಂತ ಮಾತು ಎಷ್ಟೋ ಜನಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡುದು. ಅಂದ್ರೆ ಕತ್ತಿ ತೀವ್ರದಂದ್ರೆ ಯಾವತ್ತೇ ಗಾಯ ಉಂಟು ಮಾಡ್ತದೋ ಅರಿತೆ ಮಾಡ್ತದೆ. ಆದ್ರೆ ಒಂದ್ ವೇಳೆ ನಮ್ಮ ದೇಹಕ್ಕೆ ಗಾಯ ಆಗುದಾದ್ರೆ ಅದು ಬೇಗನೆ ಅದು ಸ್ವಲ್ಪ ದಿನ ಬಿಟ್ಟು ವಾಸಿ ಆಗುತ್ತೆ. ಆದ್ರೆ ಆತ್ಮಕ್ಕೆ ಮನಸ್ಸಿಗೆ ಅಂತ ಗಾಯ ಅದು ಯಾವತ್ತೂ ಕೂಡ ಆರದೆ ಅದು ಕಲಿಯಾಗಿ ಅದು ಮಾರ್ಪಡುವಂತದ್ದಾಗಿದೆ. ಅದರಿಂದ ನಮ್ಗೆ
ಇರುವಂತ ನಾಲಿಗೆ ದೇವರು ಕೊಟ್ಟದ ಅದ್ಭುತವಾದಂತ ದೇವರು ಸ್ತೋತ್ರ ಮಾಡಲಿಕ್ಕೆ ಕೊಟ್ಟದ ನಾಲಿಗೆಯನ್ನ ನಾವ್ ಏನ್ ಮಾಡ್ಬೇಕು, ಇನ್ನೊಬ್ಬರಿಗೆ ಹಿತ ನುಡಿಗಳನ್ನೇ ನಾವು ಹಂಚುವಂತರಾಗಿರ್ಬೇಕು. ನಮ್ಮ ಆಡುವಂತ ಮಾತು ಅವರಿಗೆ ಸಂತೋಷ ಉಂಟು ಮಾಡ್ಬೇಕು, ಅವ್ರಿಗೆ ಆದರಣೆ ಕೊಡುವಂತ ಒಂದು ನಿರೀಕ್ಷೆ ಕೊಡುವಂತ ಮಾತಾಗಿ ಅದಿರ್ಬೇಕು. ಅದರಿಂದ ಕತ್ತಿ ತಿವಿದ ಹಾಗೆ ನಾವು ಯಾರಿಗೆ ಮಾತಾಡಬಾರ್ದು. ಯಾಕಂದ್ರೆ ಕ್ರೈಸ್ತರು ಎಂಬುದಾಗಿ ಹೇಳೋದಾದ್ರೆ ಅದು ಯೇಸ್ವಾಮಿಯ ಒಂದು ಹಿಂಬಾಲಕರು, ಯೇಸ್ವಾಮಿ ಹಿಂಬಾಲಕರು ಅಂತ ಹೇಳಿದ್ರೆ ಯೇಸ್ವಾಮಿ ಕೂಡ ನೋಡ್ತೀವಿ ಅದನ್ನ ಆ ಮಾತಾಡುವಾಗ ಅದ್ರ ಮಾತುಗಳು ರಸವತ್ತಾಗಿಯೂ ಇಂಪಾಗಿಯೂ ಇತ್ತು ಎಂಬುದಾಗಿ. ಒಂದು ಕಡೆ ಆತ ಮಾತಾಡ್ತಾ ಐದು ರೊಟ್ಟಿ ಎರಡು ಮೀನುಗಳನ್ನು ಕೂಡ ಕೊಡುವಂತ ವಿಷಯ ನೋಡ್ಬೇಕಾದ್ರೆ ಅಲ್ಲಿ ಮಾತಾಡೋದಾಗ ಸುಮಾರು 3 ದಿವಸ ಊಟ ಇಲ್ಲಿದ್ದೆ, ನಿದ್ರೆಯಲ್ಲಿದ್ದೆ ಆತನ ಮಾತನ್ನು ಕೇಳ್ತಾ ಇದ್ದೆ. ಅಂದ್ರೆ ಆತನ ಮಾತಿನಲ್ಲಿ ಅಷ್ಟು ರುಚಿಕರವಾದಂತ ಒಂದು ಸಂದೇಶಗಳು ಇರುವಂತದ್ದಾಗಿತ್ತು. ತನ್ನ ನಾಲಿಗೆ ಕೂಡ ಯೇಸ್ವಾಮಿ ಎಷ್ಟು ಅದ್ಭುತವಾಗಿ ಉಪಯೋಗ ಮಾಡಿಕೊಂಡ ಕೇಳಿದ್ರೆ ಅದ್ರ ಮುಖಾಂತರವಾಗಿ ಎಷ್ಟೋ ಒಂದು ಬೇಸೆತ್ತಂತ ಮನುಷ್ಯನು ಕೂಡ ಆತನ ಆಧರಣೆ ಪಡಿಸಿದಾಗಿ ನಾವು ನೋಡುವಂತರಾಗಿದೆ. ಅದರಿಂದ ನಾವು ಕೂಡ ಯೇಸ್ವಾಮಿಯ ಒಂದು ಹಿಂಬಾಲಕರಾಗಿರಲಾಗಿ, ಯೇಸ್ವಾಮಿ ಶಿಷ್ಯರಾಗಿರಲಾಗಿ, ನಾವು ಕೂಡ ಆತನ ಹೆಚ್ಚು ಜಾಡಿ ನೋಡುವಂತರಾಗಬೇಕು. ನಾವು ಆಡುವಂತ ಮಾತು ಅದು ಕತ್ತಿ ತಿವಿದಂತೆ ಇನ್ನೊಬ್ಬರಿಗೆ ನೋವು ಉಂಟು ಮಾಡುವಂತ ಮಾತಾಗಿರದೆ ನಮ್ಮ ನಾಲಿಗೆಯಿಂದ ಕೂಡ ಆಡುವಂತ ಮಾತುಗಳು ನಾವ್ ಏನ್ ಮಾಡ್ಬೇಕು, ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡುವಂತ ನಿರೀಕ್ಷೆ ಕೊಡುವಂತ ಮಾತಾಗಿ ಇರಬೇಕೆಂದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಮತ್ತೆ ನೋಡ್ತೇವೆ ಅದೇ 19ನೇ ವಾಕ್ಯದಲ್ಲಿ, ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಡಿಗೆ ಕ್ಷಣಿಕ. ಅಂದ್ರೆ ನೋಡ್ಬೇಕಾದ್ರೆ ಸತ್ಯದ ತುಟಿ ಅಂದ್ರೆ ಯಾವಾಗ ಸತ್ಯವನ್ನು ಆಡುವಂತರಾಗಿದೆಯೋ ಅದು ಶಾಶ್ವತವಾಗಿ ಅದು ಬಣ್ಣ ಬಿಡುವಂತದ್ದಾಗಿದೆ. ಅದು ಸುಳ್ಳಿನ ನಾಲಿಗೆ, ಸುಳ್ಳು ಕ್ಷಣಿಕ ಮಾತ್ರ, ಆ ಕ್ಷಣಕ್ಕೆ ಆ ಸುಳ್ಳು ಚೆನ್ನಾಗಿರ್ತದೆ, ಆದ್ರೆ ನಂತರವಾಗಿ ಅದು ನಮಗೆ ಬಹಳ ದುಃಖವನ್ನು ಉಂಟು ಮಾಡಿದಂತ ವಿಷಯವಾಗಿ ನಾವು ಕಾಣುವಂತರಾಗಿದೆ. ಅದರಿಂದ ನಮ್ಮ ನಾಲಿಗೆಯ ವಿಷಯದಲ್ಲಿ ಕೂಡ ವಿಶ್ವಾಸಗಳನ್ನು ನಾವು ಬಹಳ ಎಚ್ಚರಿಕೆಯಾಗಿ ನಾವು ಇರೋಣ. ಮತ್ತೆ 17-18 ನೋಡ್ತೇವೆ, ಮತೀವಂತರ ಮಾತೆ ಮದ್ದು. ಅನೇಕ ಸಮಯ ಮನೆಗಳಲ್ಲಿ ಯಾವುದು ಮರಣ ಆದಂತ ಸಮಯದಲ್ಲಿ ಅಥವಾ ಯಾವುದೋ ಒಂದು ನಷ್ಟಗಳು ಆದಂತ ಸಮಯದಲ್ಲಿ ಮನಸ್ಸು ಗಾಯವಾಗಿ ನೊಂದು ಹೋಗಿರ್ತದೆ. ಆ ಸಮಯದಲ್ಲಿ ಮತೀವಂತರ ಬುದ್ಧಿವಂತರ ಮಾತೇನಾಗುತ್ತದೆ, ಅದು ಮದ್ದಾಗಿರುತ್ತದೆ. ನೋಡಿ, ಮನಸ್ಸಿಗಾದಂತ ಗಾಯವನ್ನು ಮಾಯಿಸಲಿಕ್ಕೆ ಯಾವ ವೈದ್ಯರಿಂದ ಸಾಗುವುದಿಲ್ಲ. ಎಷ್ಟೋ ಮನೋವೈದ್ಯರು ಏನಂತ ಹೇಳಿದ್ರೆ ಅವ್ರು ಬಂದಕ್ಕೆ ಬೇಕಾದ ಸಜೆಷನ್ ಕೊಡ್ತಾರೆ, ಅದು ಮನಸ್ಸಿಗೆ ಆದಂತ ಗಾಯವನ್ನು ಕೂಡ ವಾಸಿ ಮಾಡಬೇಕಾದ್ರೆ ಮತೀವಂತರ ಬುದ್ಧಿವಂತರ ಒಂದು ಮಾತು ಮದ್ದಾಗಿದೆ ಎಂಬುದಾಗಿ ಹೇಳುವಾಗ. ಅದರಿಂದ ನಮ್ಮ ನಾಲಿಗೆ ಕೂಡ ಯೇಸುಸ್ವಾಮಿ ಮಕ್ಕಳನ್ನು ನಮ್ಮ ನಾಲಿಗೆ ಇನ್ನೊಬ್ಬರಿಗೆ ಗಾಯವನ್ನು ಮಾಯಿಸುವಂತ ಅಥವಾ ನೋವನ್ನು ತೆಗೆದು ಆಗುವಂತ ಮಾತುಗಳನ್ನು ತುಂಬಿದಂತ ರಸವತ್ತಾಗಿ ಇಂಪಾಗಿರುವಂತ ಒಂದು ಮಾತುಗಳು ಬರುವಂತ ರೀತಿಯಲ್ಲಿ ಕೂಡ ಅದಿರುವಂತಾಗಿರ್ಬೇಕು. ಅದರಿಂದ ನಮ್ಮ ನಾಲಿಗೆ ಉಪಯೋಗ ಮಾಡುವ ವಿಷಯದಲ್ಲೂ ಕೂಡ ವಿಶ್ವಾಸಗಳನ್ನು ನಾವು ಎಚ್ಚರಿಕೆಯಾಗಿ ಇರೋಣ. ಇದು ನೋಡ್ತೇವೆ ಜ್ಞಾನೋತಿಗಳ ಪುಸ್ತಕ 11ನೇ ಅಧ್ಯಾಯದ 19ನೇ ವಾಕ್ಯ. ಜ್ಞಾನೋತಿಗಳ ಪುಸ್ತಕ 11ನೇ ಅಧ್ಯಾಯದ 9ನೇ ವಾಕ್ಯ ಓದಿಕೊಳ್ಳೋಣ. ನಾ ಸಿಕ್ಕಿದಂತರು ಓದ್ರಿ, ಜ್ಞಾನೋಕ್ತಿ 11:9 ಓದ್ತೀರಾ? ನಾನೇ ಓದ್ತೇನೆ. ಧರ್ಮಭ್ರಷ್ಟನು ಬಾಯಿಂದ ನೆರೆಯವನನ್ನು ಹಾಳು ಮಾಡುವನು, ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರವಾಗುವನು. ಧರ್ಮಭ್ರಷ್ಟನು ಅನೀತಿವಂತನು ಎಂಬುದಾಗಿ, ಧರ್ಮಭ್ರಷ್ಟನು ಅಂತ ಹೇಳಿದ್ರೆ ಅನೀತಿವಂತರು ಅಂದ್ರೆ ನೀತಿಯನ್ನು ಅರಿಯಂತ ಜನ ಏನ್ ಮಾಡ್ತಂತೆ, ಬಾಯಿ ಮಾತು ನೆರೆಯವನಂದ್ರೆ ಅಕ್ಕಪಕ್ಕದ ಮನೆಯನ್ನು ಕೂಡ ಹಾಳು ಮಾಡುತ್ತಾಗಿದೆ. ಅನೇಕ ಸಂದರ್ಭದಲ್ಲಿ ಮಾಡ್ತೇವೆ ಅಲ್ವಾ, ಇನ್ನೊಬ್ಬರ ವಿಷಯಗಳು ಕೂಡ ಮಾತಾಡ್ತೇವೆ. ನೆರೆಯವನು ಅಂದ್ರೆ ನಮಗೆ ಬಂಧುಗಳಾಗ್ಲಿ ಅಥವಾ ಅಕ್ಕಪಕ್ಕದ ಮನೆಯವರಾಗ್ಲಿ ಅಥವಾ ಜೊತೆ ವಿಶ್ವಾಸಿಗಳಾಗ್ಲಿ, ನಾವೇನ್ ಮಾಡ್ತೀವಿ ಅಂತೆ ಅವ್ರನ್ನು ಅವ್ರ ಬಾಯಿಯಿಂದ ಆಡುವಂತ ಮಾತುಗಳು ಅವ್ರನ್ನ ಹಾಳು ಮಾಡ್ತಾ ಇದೆ. ಒಂದೇ ಒಂದು ಕುಟುಂಬದಲ್ಲಿ ಗಂಡ ಹೆಂಡಿರ ಮಧ್ಯದಲ್ಲಿ ಬಿರುಕು ಬಿಡಬೇಕಾದ್ರೆ ಒಂದು ಸುಳ್ಳಾದಂತ ಒಂದು ಮಾತು ನಮ್ಮ ಬಾಯಿಯಿಂದ ಅಥವಾ ನಮ್ಮ ತುಟಿಗಳಿಂದ ನಾಲಿಗೆಂತ ಒಂದು ಸುಳ್ಳಾದಂತ ಮಾತು ಏನಾಗುತ್ತಂದ್ರೆ ಕುಟುಂಬವನ್ನು ಹೊಡೆದು ಹಾಕ್ತದೆ. ಅದರಿಂದ ಏನ್ ಮಾಡ್ಬೇಕಂದ್ರೆ ನಾವು ನೀತಿವಂತರದಾಗಿಲ್ಲ, ಕರ್ತನ ಯೇಸುಸ್ವಾಮಿ ನೀತಿಯನ್ನು ನಾವು ಧರಿಸಿಕೊಂಡಿದ್ದೇವೆ. ಹಾಗಿದ್ರೆ ನಮ್ಮ ಮಾತುಗಳು ಕೂಡ ಇನ್ನೊಬ್ಬರಿಗೆ ಮನೆಯನ್ನು ಹಾಳು ಮಾಡುವಂತದ್ದಾಗಿ ಇರಬಾರದು. ಅದರಿಂದ ನಾವೇನ್ ಮಾಡಿದ್ರು, ಏನೇ ಅವ್ರು ತಪ್ಪು ಮಾಡಿದ್ರು, ದೋಷವನ್ನು ಮಾಡಿದ್ರು, ನಾವು ಕ್ಷಮಿಸಿ ಬಿಟ್ಟವರಾಗಿ ಅವರಿಗೆ ಹಿತ ನುಡಿಗಳನ್ನೇ ಆಡಬೇಕೆಂದಾಗಿ ದೇವರ ವಾಕ್ಯ ಸ್ಪಷ್ಟ ಮಾಡ್ತದೆ. ಅದು ಕೂಡ ನೆರೆಯವನ್ನು ಹಾಳು ಮಾಡುವಂತ ಮಾತು ನಮ್ಮ ಮಾತುಗಳಾಗಿ ಇರಬಾರದು. ಅದು ನನ್ನ ನಾಲಿಗೆಯನ್ನು ಕೂಡ ಅಂದ್ರೆ ಅವರ ಮನಸ್ಸನ್ನು ಸುಧಾರಿಸುವಂತ, ಅವ್ರ ಮನಸ್ಸಿಗೆ ಹಿತ ನುಡಿಗಳನ್ನು ಹೇಳುವಂತ ಒಂದು ಸಾಧನವಾಗಿ ಕೂಡ ಉಪಯೋಗ ಮಾಡಬೇಕು. ಮತ್ತೆ ಇಲ್ಲಿ ನೋಡ್ತೇವೆ ಅದೇ ಜ್ಞಾನೋತಿಗಳ ಪುಸ್ತಕ 10ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ ಬಾಯಿ ಮಾತಿನ ಕುರಿತಾಗಿ ಕೂಡ ಹೇಳುವಂತದ್ದಾಗಿದೆ. 10:31 ಶಿಷ್ಟನ ಬಾಯಿಯಲ್ಲಿ
ನಾನು ಮಳಿಯುವುದು, ನೀಚನ ನಾಲಿಗೆ ಕತ್ತರಿಸಲ್ಪಡುವುದು. ಅಂದ್ರೆ ಶಿಷ್ಟನ ಬಾಯಿ ನೀತಿವಂತನ ಅಲ್ಲದ್ರೆ ಈ ಸ್ವಾಮಿ ನಂಬಿಕೊಂಡ ಬಾಯಲ್ಲಿ ಏನಂತಂದ್ರೆ ಜ್ಞಾನ ಮೂಡಿತದೆ. ಅಂದ್ರೆ ದೇವರ ವಾಕ್ಯ ಹೇಳ್ತದೆ, ಯಹೋವನ ಭಯವೇ ಜ್ಞಾನಕ್ಕೆ ಮೂಲ. ಜ್ಞಾನ ಎಲ್ಲಿಂದ ಇದ್ದಂದ್ರೆ ಮೂಲ ಯಾವ್ದಂದ್ರೆ ದೇವರ ಮೇಲೆ ಇರುತ್ತ ಭಯಭಕ್ತಿನೇ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಈ ಜ್ಞಾನ ಎಲ್ಲಿ ಮೊಳಿತದೆ, ಅದು ಚಿಗುರು ಒಳಿತದೆ ನೋಡ್ಬೇಕಾದ್ರೆ ಅವತನು ಆಡುವಂತ ಬಾಯಿಂದ ಕೂಡ ಈ ಜ್ಞಾನ ಹೊರಹೊಮ್ಮುವಂತದ್ದಾಗಿದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಕೂಡ ನಾವು ಈ ಮಾತುಗಳನ್ನು ಆಡುವಂತರಾಗಿರ್ಬೇಕು. ಮತ್ತೆ ಇಲ್ಲಿ ಹೇಳ್ತಾರೆ ನೀಚನ ನಾಲಿಗೆ ಕತ್ತರಿಸಲ್ಪಡುವುದು. ಅಷ್ಟು ಒಂದು ಮೈಕವಾದ ರೀತಿಯಲ್ಲಿ ಕೂಡ ಈ ನಾಲಿಗೆ ಕುಡಿದಾಗಿ ಇಲ್ಲಿ ಹೇಳುವಂತದ್ದಾಗಿದೆ. ಪ್ರಿಯರೆ ನೋಡ್ತೀವಿ, ನೋಡಿ ಈ ಒಂದು ನಾಲಿಗೆ ಕೆಲಸ ಸತ್ಯವಿದೆ. ನೋಡ್ಬೇಕಾದ್ರೆ ಅನೇಕ ಒಂದು ಮನುಷ್ಯರ ಅಂದ್ರೆ ಅನೇಕ ಜನರ ಒಂದು ವಿಷಯದಲ್ಲಿ ಕೂಡ ಒಂದು ಶಾಪವಾಗಿ ಅದು ಪರಿಣಮಿಸುವುದನ್ನು ನೋಡುತ್ತಾಗಿದ್ದೀವಿ. ಆದಿಕಾಂಡ 9:22 ಕೂಡ ಒಂದು ಮಾತು ನೋಡ್ತೇವೆ. ಆದಿಕಾಂಡ 9:22 ವ್ಯಕ್ತಿಯನ್ನು ನೋಡುತ್ತಾಗಿದ್ದೇವೆ. ನೋಡ್ತೇವೆ, ಕಾನಾನದ ತಂದೆಯಾದ ಹಾಮನು ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್ ಹೆಂಡತಿಗೆ ತಿಳಿಸಿದನು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಇಲ್ಲಿ ಇಲ್ಲಿ ನೋಹನ ಕುರಿತಾಗಿ ನೋಡ್ತೇವೆ. ಅದ ದ್ರಾಕ್ಷ ರಸ ಕುಡಿದು ಆಮೇಲೆ ಸಮಯದ ಸಂದರ್ಭದಲ್ಲಿ ಈ ಏನ್ ಮಾಡ್ದನೆ ಹಾಮನ್ ಏನ್ ಮಾಡ್ದ, ತಂದೆ ಬೆತ್ತಲೆ ಆಗಿರೋದು ನೋಡಿ ಆತ ಏನ್ ಮಾಡ್ಬೇಕಾಯ್ತು, ಆತನ ವಸ್ತ್ರವನ್ನು ಒದಿಸಿ ತನ್ನ ತಂದೆಯ ಮಾನವನ್ನು ಕಾಪಾಡಬೇಕಾಗಿತ್ತು. ಆದ್ರೆ ಇವನ್ ಏನ್ ಮಾಡ್ತಾನೆ, ತನ್ನ ಬಾಯಿದ ಅಲ್ವಾ, ತನ್ನ ಒಂದು ಬಾಯಿನ ಯಾವ್ದಕ್ಕಾಗಿ ಉಪಯೋಗ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಅಣ್ಣ ತಮ್ಮದ ಕ್ಷೇಮರಿಗೆ ಆ ಒಂದು ತಂದೆಯ ಬೆತ್ತಲೆತೆಯನ್ನು ಆತ ಮಾಡ್ತಾ ವಿಷಯವಾಗಿ ತಿಳಿಸುವುದಾಗಿ ನೋಡ್ತೇವೆ. ನೋಡಿ ಆತನು ಆ ಮಾಡಿದ ಒಂದು ಈ ಬಾಯಿಂದ ಆಡಿದ ಮಾತು ಆತನು ತಿಳಿಸಿದಲ್ಲ, ಆ ಮಾತು ಏನಾಯ್ತಂದ್ರೆ ಅದನ್ನ ಶಾಪವಾಗಿ ಆತನ ಇದ್ದೆ ಆತ ಎದ್ದ ಮೇಲೆ ಏನಾಗುತ್ತೆ, ಇಲ್ಲಿ ಈ ನೋಹನು ಕೂಡ ತನ್ನ ಮಗನಿಗೆ ಶಾಪ ಕೊಡುವುದಾಗಿ ನೋಡ್ತೇನೆ. ಕಾನನ ಶಾಪಗ್ರಸ್ತನಾಗಲಿ ಅವ್ರ ತನ್ನ ಅಣ್ಣ ತಮ್ಮಂದಿಗೆ ದಾಸಾನುದಾಸನಾಗಲಿ ಅಂದ್ರೆ ಯಾಕಂತ ಹೇಳಿದ್ರೆ ನಾವು ಇನ್ನೊಬ್ಬರ ತಪ್ಪುಗಳನ್ನು ಕೂಡ ರಟ್ಟು ಮಾಡುವುದಾದ್ರೆ ಅದರಿಂದ ಬರುವಂತ ಅನಾಹುತನ ಕುರಿತು ನಾವು ತಿಳಿಸುತ್ತ ಹೇಳಿ ಅನೇಕ ತಪ್ಪು ಯಾರಾದ್ರೂ ಒಬ್ಬ ಸಹೋದರ ತಪ್ಪು ಸಿಕ್ಕಿಕೊಂಡ್ರೆ ಏನ್ ಮಾಡ್ಬೇಕು, ನಾವು ಅದನ್ನ ಬುದ್ಧಿ ಹೇಳ್ಬೇಕು, ತಿಳಿ ಹೇಳ್ಬೇಕು. ಅದನ್ನ ಬಿಟ್ಟು ನಾವು ಬಾಯಿಂದ ಅನೇಕ ಕಡೆಗೆ ಆತನ ಮಾಡಿದ ತಪ್ಪನ್ನು ಕೂಡ ಹರಡಿಸುದಾದ್ರೆ ಏನ್ ಮಾಡ್ತೇವೆ, ಇದು ಶಾಪವಾದದ್ದು, ಅದು ನಮ್ಮ ತಲೆ ಮೇಲೆ ಬರ್ತದೆ. ನಮಗೆ ಮಾತ್ರ ಅಲ್ಲ, ಅವನ ಶಾಪ ಭಯಂಕರವಾದ ಕುಟುಂಬದ ಕೂಡ ಕಾರ್ಯ ಮಾಡುವುದಾಗಿ ನೋಡ್ತೇವೆ. ಅದರಿಂದ ನಮ್ಮ ಆಡುವಂತ ಮಾತು ಅಂದ್ರೆ ನಮ್ಮ ನಾಲಿಗೆ ಮುಖಾಂತರ ಬಾಯಿಂದ ಆಡುವಂತ ಒಂದು ಮಾತನ್ನು ಕೂಡ ಬಹಳ ಎಚ್ಚರಿಕೆಯಾಗಿ ನಾವು ಗಮನಿಸುವಂತಾಗಿರ್ಬೇಕು ನಮ್ಮ ಪ್ರಿಯರೇ. ಮತ್ತೆ ಅದೇ ಒಂದು 25 ಆದಿಕಾಂಡ 25 32 ಒಂದು ಮಾತು ನೋಡ್ತೇವೆ. ಆದಿಕಾಂಡ 25:32 ನೋಡಿ, ಇಲ್ಲಿ ಏಸಾವನ ಕುರಿತಾಗಿ ನಾವು ಒಂದು ಮಾತನ್ನು ಕೂಡ ನೋಡುತ್ತಾಗಿದೆ. ನೋಡಿ ಇಲ್ಲಿ ಯಾಕೋಬ ಏಸಾವ ನೋಡ್ಬೇಕಾದ್ರೆ ನೋಡಿ ಏಸಾವನು ಆತ ಒಂದು ಮಾತನ್ನು ನೀಡಿದ, ಅಂದ್ರೆ ಹೊಟ್ಟೆ ಹಸ್ಕೊಂಡು ಬಂದಿದ್ದ ಕಾಡಿಂದ, ಇದನ್ನು ಏನ್ ಮಾಡ್ತಿದ್ದನು ಆ ರುಚಿಯ ಪದಾರ್ಥವನ್ನು ಕೂಡ ಮಾಡುವಂತನಾಗಿದ್ದ. ಆಗ ಯಾಕೋಬ ಕೇಳ್ತಾನೆ, ನಿನ್ನ ಚೊಚ್ಚಲುತನದ ಹಕ್ಕನ್ನು ನನಗೆ ಮಾರಿಬಿಡು. ಆ ಸಮಯದಲ್ಲಿ ಏಸಾವ ತನ್ನ ಬಾಯಿಂದ ಇಂಥ ಮಾತನ್ನು ಕೂಡ ಉಚ್ಚಾರಣೆ ಮಾಡ್ತಾನೆ ನೋಡ್ರಿ. ಆಗಲಿ ನನ್ನಂತ ಸಾಯುವವನಿಗೆ ಚೊಚ್ಚಲುತನದಿಂದ ಪ್ರಯೋಜನವೇನು. ನೋಡಿ ನೋಡಿ, ಅದು ಹೃದಯದಲ್ಲಿ ಏನಿತ್ತೋ ಬಾಯಿಂದ ಅದನ್ನ ಅರಿಕೆ ಮಾಡುದಾಗಿ ನೋಡ್ತೇವೆ. ಇದನ್ನ ಏನು ಪ್ರಯೋಜನ, ಚೊಚ್ಚಲುತನ ಒಂದು ಇಸ್ರಾಯೇಲ್ ಆ ಒಂದು ಕುಲದವರಿಗೆ ಬಹಳ ಶ್ರೇಷ್ಠವಾದದ್ದು. ಯಾಕಂದ್ರೆ ಅವರ ಆಶೀರ್ವಾದ ಮಾಡೋ ಸಮಯದಲ್ಲಿ ಚೊಚ್ಚಲು ಮಗನಿಗೆ ಕೂಡ ಬಾಧ್ಯತೆ ಹೆಚ್ಚಾಗಿರುವುದಾಗಿದೆ, ಅವನಿಗೆ ಚಿಕ್ಕ ಕಿರಿಯವನಿಗಿಂತ ಹೆಚ್ಚಾದ ಒಂದು ಆಶೀರ್ವಾದ ಸಿಕ್ಕಿದ್ದಾಗಿದೆ. ಆದ್ರೆ ಬರೇ ಹೊಟ್ಟೆಗೋಸ ಏನ್ ಮಾಡ್ದ ಈ ಏಸಾವ ಅವನು ಹಗುರವಾಗಿ ಅದನ್ನ ಮಾತನ್ನು ಕೂಡ ಆಡುವುದಾಗಿ ನೋಡ್ತೇವೆ. ಅನೇಕ ರೀತಿ ನಾವು ಸತ್ಯವೇದ ಮಾತುಗಳನ್ನು ನಮ್ಮ ಬಾಯಲ್ಲಿ ಉಚ್ಚಾರಣೆ ಮಾಡೋ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಅದಕ್ಕೆ ಬೆಲೆ ಕೊಡದ ರೀತಿಯಲ್ಲಿ ಕೂಡ ಬಹಳ ಹಗುರವಾದ ರೀತಿಯಲ್ಲಿ ಕೂಡ ದೇವರ ವಾಗ್ದನ್ನು ತೆಗೆದುಕೊಳ್ಳುವಂತಾಗಿದೆ. ಇದು ನಿಮಿತವಾಗಿ ಏನಾಗ್ತದೆ, ಅನೇಕ ಆಶೀರ್ವಾದವನ್ನು ಕಳೆದುಕೊಳ್ಳುವಂತಾಗಿದೆ. ಏಸಾವನು ಕೂಡ ಅದನ್ನೇ ಮಾಡಿದ, ಹಗುರವಾಗಿ ಅದನ್ನು ಮಾತನ್ನು ಆಡಿದ್ದ ಅಲ್ಲ, ಹಗುರವಾಗಿ ಮಾತನಾಡಿ ಇದರಿಂದ ಪ್ರಯೋಜನವೇನು ಎಂಬುದಾಗಿ ಹೇಳುವಾಗ ಮತ್ತೆ ನೋಡ್ತೇವೆ 34 ನೋಡಿ, ನೋಡ್ಬೇಕಾದ್ರೆ ಏಸಾವ ಆಶೀರ್ವಾದ ಮಾಡ್ಬೇಕಾದ್ರೆ ಯಾಕೋಬನು ಕೂಡ
ಆತನು ಚೊಚ್ಚ ಮುಂಚೆನೆ ಆ ಚೊಚ್ಚಲ ತನ್ನ ಹಕ್ಕನ್ನು ಕೂಡ ತನ್ನ ಅಣ್ಣನಿಂದ ಮೋಸವಾಗಿ ಪಡ್ಕೊಂಡಿದ್ದ, ಮತ್ತೆ ಅದೇನ್ ಮಾಡ್ತಾನೆ ಮೋಸವಾಗಿ ಹೋಗಿ ತನ್ನ ತಂದೆಯಿಂದ ಕೂಡ ಒಂದು ಆಶೀರ್ವಾದ ಪಡ್ಕೊಳ್ದಾಗಿ ನೋಡ್ತೇನೆ. ಆಮೇಲೆ ಈ ಚೊಚ್ಚಲದಿಂದ ಹಕ್ಕು ಅದ್ರ ಬೆಲೆ ಏನೆಂಬುದಾಗಿ ಈತನಿಗೆ ಕಂಡು ಬಂತು. ಆ 34ನೇ ವಾಕ್ಯ, ಅದೇ 27ನೇ ಅಧ್ಯಾಯ 34ನೇ ವಾಕ್ಯ ಹೇಳ್ತಾನೆ, ತನ್ನ ತಂದೆಯ ಯೇಸುವನ್ನು ತಂದೆಯ ಮಾತುಗಳನ್ನು ಕೇಳಿ ಆಗ ದುಃಖಕ್ರಾಂತನಾಗಿ ಬಹಳ ಅಳುತ್ತಾ, ಅಪ್ಪ ತಂದೆಯೇ ನನ್ನನ್ನು ಸಹ ಆಶೀರ್ವದಿಸುವಂತೆ ಬೇಡಿಕೊಳ್ಳುದು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಯಾವಾಗ ಅವ ಆಶಯವಾದ ತನ್ನ ತಮ್ಮ ಪಾಲಾಯಿತು, ಆತನು ಆಡಿದಂತ ಮಾತು ಆ ಬೆಲೆ ಅವನಿಗೆ ಅರ್ಥ ಆಯಿತು. ಇದರಿಂದ ನನ್ನಂತ ಸಾಯುವನಿಗೆ ಇದರಿಂದ ಏನ್ ಪ್ರಯೋಜನ ಎಂಬುದಾಗಿ ಹಗುರವಾಗಿ ಈ ಮಾತನ್ನು ಆಡಿದ್ದ. ಆದ್ರೆ ಈ ಆಶೀರ್ವಾದ ಹೋದ ಮೇಲೆ ಅದು ಬಹಳವಾಗಿ ಅಳ್ತಾ ಬೇಡಿಕೊಂಡ. ಆದ್ರೆ ತನ್ನ ಬಾಯಿಂದ ಹೇಳಿದ ಆ ಮಾತಿನ ಫಲವನ್ನು ಆತನ ಅನುಭವಿಸಿ ನೋಡಿದ ಅಂತೇಳಿ. ಅದರಿಂದ ದೇವರ ಮಕ್ಕಳಾದ ನಾವು ಕೂಡ ದೇವರ ಒಂದು ವಾಗ್ದನ್ನು ಉಚ್ಚಾರಣೆ ಮಾಡುವ ಸಮಯದಲ್ಲಿ ನಾವು ಬಹಳ ಎಚ್ಚರಿಕೆ ಆಗಿರ್ಬೇಕು. ನಾವು ಆಡುವಂತ ಮಾತುಗಳನ್ನು ಕೂಡ ದೇವರ ವಾಕ್ಯ ವಿಷಯ ಹೇಳಬೇಕಾದ್ರೆ ದೇವರ ವಾಕ್ಯ ಬಹಳ ಹಗುರವಾಗಿ ತೆಗೆದುಕೊಳ್ಳಬಾರದು. ಅದರಿಂದ ಶ್ರೇಷ್ಠತೆಯನ್ನು ಅದರಿಂದ ಶಕ್ತಿಯನ್ನು ಕಂಡುಕೊಂಡವರಾಗಿ ದೇವರ ಆಶೀರ್ವಾದವನ್ನು ಕೂಡ ನಾವು ಪಡ್ಕೊಳ್ಳೋಣ. ಮತ್ತೆ ಇನ್ನು ನೋಡ್ತೇವೆ ಈ ಒಂದು ಮೋಶೆ ದೇವರ ಸೇವಕನಾದಂತ ಭೂಮಿಯೆಲ್ಲ ಸಾತ್ವಿಕನಾದಂತ ಈ ಮೋಶೆಯ ಕುರಿತಾಗಿ ಕೂಡ ನೋಡುವ ಸಮಯದಲ್ಲಿ ಆದರೂ ಕೂಡ ತನ್ನ ಮಾತಿನ ತಪ್ಪಿದಾಗಿ ನೋಡುತ್ತಾಗಿದ್ದೇವೆ. ಅರಣ್ಯಕಾಂಡ 20ನೇ ಅಧ್ಯಾಯದ 7 ಮತ್ತು 8ನೇ ವಾಕ್ಯ ಕೂಡ ಓದುವಂತನಾಗಿದ್ದೇನೆ. ಅರಣ್ಯಕಾಂಡ 20ನೇ ಅಧ್ಯಾಯದ 7 ಮತ್ತು 8ನೇ ವಾಕ್ಯ. ಆಗ ಯೆಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲಿ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯ ಕೊಡಬಹುದು ಎಂದು ಹೇಳಿದನು. ಅದೇ ಒಂದು 9ನೇ ವಾಕ್ಯ ಓದ್ರಿ. ಯೆಹೋವನು ಆಜ್ಞಾಪಿಸಿದಂತೆ ಮೋಶೆಯು ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕು ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಒಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು, ಸಮೂಹದವರು ಅವರ ಪಶುಗಳು ಕುಡಿದರು. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದನು. ನೋಡಿ ಮೋಶೆ ವಿಷಯದಾಗಿ ನೋಡುವಂತಾಗಿದ್ದೇವೆ. ಮೋಶೆ ಎಷ್ಟೋ ಸ್ವಾತಿಕನು, ಭೂಮಿಯೆಲ್ಲ ಸ್ವಾತಿಕನು ಎಂಬುದಾಗಿ ದೇವರಿಗೆ ಮುಖಾಮುಖಿಯಾಗಿ ಮಾತಾಡಿದ್ದ ಮನುಷ್ಯನು. ಅಕಸ್ಮಾತ್ ದೊಡ್ಡ ಪ್ರವಾದಿ ಎಂಬುದಾಗಿ ಆತನು ಇಸ್ರಾಯೇಲರು ಗುರುತಿಸ್ತಾರೆ, ಮತ್ತೆ ಈ ಮೊಹಮ್ಮದಿರು ಗುರುತಿಸ್ತಾರೆ, ಕ್ರೈಸ್ತರು ಕೂಡ ದೊಡ್ಡ ಪ್ರವಾದಿಯಿಂದಾಗಿ ಕೂಡ ಅಷ್ಟೆಷ್ಟೋ ಗೌರವ ಕೊಡುವಂತಾಗಿದ್ದಾರೆ. ಆದ್ರೆ ಮಾತಿನ ವಿಷಯದಲ್ಲಿ ನೋಡಬೇಕಾದ್ರೆ ತನ್ನ ನಾಲಿಗೆ ಉಪಯೋಗ ಮಾಡುವ ವಿಷಯದಲ್ಲಿ ಮೋಶೆಯೇ ತಪ್ಪಿದಾಗಿ ನೋಡ್ತೇವೆ. ದೇವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನೀನು ಅಣ್ಣನಾದ ಆರನ ಜೊತೆಯಲ್ಲಿ ಸಮುದ್ರವನ್ನು ಕೂಡಿಸಿಕೊಂಡು ಅವ್ರ ಎದುರಿನ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸುವ ಅಷ್ಟೇ ಹೇಳ್ದ. ಕೊಡಿಬೇಕಾದಾಗಿ ಅದನ್ನು ಹೇಳುದೆಂಬುದಾಗಿ ಇಲ್ಲಿ ನೋಡ್ತಾ ಇಲ್ಲ. ಆಗ ನೀರು ಹೊರಪಡುತ್ತದೆ, ಅವಾಗ ನೀರು ಕುಡಿಬಹುದು ಎಂಬುದಾಗಿ ಹೇಳಿದ. ಆದರೆ ಯೆಹೋವನು ಆಜ್ಞಾಪಿಸಿದ ಮೋಶೆ ಆ ಕೋಲನ್ನು ಎತ್ತಿಕೊಂಡ, ಮತ್ತೆ ನೋಡ್ಬೇಕಾದ್ರೆ ಅರುಣಕ್ಕೆ ಸೇರಿಸಿಕೊಂಡು ಏನ್ ಮಾಡ್ತಾನೆ, ಆ ಕಡಿದಾದ ಬಂಡೆಗೆ ಎದುರಿಗೆ ಹೋಗಿ ಅಲ್ಲಿ ಆ ಬಂಡೆಗೆ ಆಜ್ಞಾಪನೆ ಮಾಡಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾನೆ. ಮನುಷ್ಯರಿಗೆ ಬೈ ಎಂಬುದಾಗಿ ಹೇಳ್ತಾ ಇಲ್ಲ, ಆದ್ರೆ ಏನ್ ಹೇಳ್ತಾನೆ, ದ್ರೋಹಿಗಳೇ ಹೇಳಿರಿ ಎಂಬುದಾಗಿ ಇಸ್ರಾಯೇಲನ್ ದೇವರಿಂದ ಆಶಿಸಪಟ್ಟ ಜನಕ್ಕೆ ಹೇಳುದಾಗಿ ನೋಡ್ತೇವೆ. ಈ ಬಂಡೆಯಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕು. ಕೆಳಗಡೆ ಟಿಪ್ಪಣಿ ನೋಡ್ಬೇಕಾದ್ರೆ ಅಥವಾ ಬರಮಾಡುವುದು ಸಾಧ್ಯವೋ ಎಂಬುದಾಗಿ ಅಪ್ಪ ನಂಬಿಕೆ ಮಾತನಾಡಿದೆ ಎಂಬುದಾಗಿ ನೋಡ್ತೇವೆ. ಬರಮಾಡಬೇಕು ಅಂದಾಗ ಇಲ್ಲಿ ಇದೆ ಟಿಪ್ಪಣಿ ನೋಡ್ಬೇಕಾದ್ರೆ ಬರಮಾಡುವುದು ಸಾಧ್ಯವೋ ಅಂದ್ರೆ ಅಪ್ಪ ನಂಬಿಕೆ ಇಲ್ಲಿ ಅದನಿಗೆ ಮೋಶಿಗೆ ಉಂಟಾಯಿತು ಎಂಬುದಾಗಿ ಅಥವಾ ನಮ್ಮ ಬಾಯಿಂದ ಅದನ್ನ ಅಪನಂಬಿಕೆಯನ್ನು ಕೂಡ ಉಚ್ಚರಿಸಿದೆ ಎಂಬ ನೋಡ್ತೇವೆ. ಇದ ದೆಸೆಯಿಂದ ದೇವರು ಏನ್ ಮಾಡ್ತಾನಿಗೆ, ಆತನು ಕಾನಾನ್ ದೇಶಕ್ಕೆ ನೀನು ಸೇರಲೇ ಕೊಡುದು, ನೀನು ಅಣ್ಣನ ಸೇರಿ ಕೊಡುದು, ಯಾಕಂದ್ರೆ ನೀವು ನನ್ನ ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದುದರಿಂದ ಆ ಈ ದೇಶಕ್ಕೆ ನೀವು ಅವ್ರು ಕರ್ಕೊಂಡು ಹೋಗಬಾರ್ದು ಎಂದಾಗಿ ನೋಡ್ತೇವೆ. ನಿಜವಾಗಿ ಪ್ರಿಯರು, ನಮ್ಮ ಆಡುವಂತ ಮಾತುಗಳು ಬಹಳ ಎಚ್ಚರಿಕೆ ಆಗಿರ್ಬೇಕು. ಒಂದು ಸಾರಿ ನಮ್ಮ ಬಾಯಿಂದ ಹೊರಟ ಮಾತು ಏನೇ ಬೆಲೆ ತೆತ್ತರು ಅದು ಕೂಡ ವಾಪಸ್ಸು ಬರುವುದಿಲ್ಲ. ಅದರಿಂದ ದೇವರ ಮಕ್ಕಳ ನಾವು ನಮ್ಮ ನಾಲಿಗೆಯನ್ನು ಉಪಯೋಗ ಮಾಡುವ ವಿಷಯದಲ್ಲಿ ಕೂಡ ಬಹಳ ಎಚ್ಚರಿಕೆ ಆಗಿರೋಣ. ಯಾಕಂದ್ರೆ ಮೋಶೆಯೇ
ಆ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡುವಂತ ಭಾಗ್ಯತನು ತನ್ನ ಬಾಯಿ ಮಾತಿನಿಂದ ಅದನ್ನು ಕಳೆಕೊಂಡ. ಆ ದೇವರ ಮಕ್ಕಳಾದ ನಾವು ಕೂಡ ಬಹಳ ಎಚ್ಚರಿಕೆ ಆಗಿ ನಾಲಿಗೆ ಉಪಯೋಗ ಮಾಡುವ ವಿಷಯದಲ್ಲಿ ನಾವು ಆಡುವಂತ ಮಾತು ಬಾಯಿಂದ ಹೊರಡುವುದಕ್ಕೆ ಮುಂಚಿತವಾಗಿ ಹೃದಯದಲ್ಲಿ ಎರಡು ಸಾರಿ ಯೋಚನೆ ಮಾಡಿಕೊಂಡು ನಮ್ಮ ಮಾತನ್ನು ಆಡುವಂತರಾಗಿರೋಣ. ಮತ್ತೆ ಇಲ್ಲಿ ನೋಡ್ತೇವೆ ಈ ಪರಿಣಾಮ ನೋಡ್ತೇವೆ ಈ 12ನೇ ವಾಕ್ಯದಲ್ಲಿ. ಅದೇ ಒಂದು ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದ 51 ಮತ್ತು 52ನೇ ವಾಕ್ಯ ನೋಡ್ರಿ. ಧರ್ಮೋಪದೇಶ ಕಾಂಡ 32 51 ಮತ್ತು 52ನೇ ವಾಕ್ಯ ದಯಮಾಡಿ ಓದ್ರಿ. ನೀವಿಬ್ಬರು ಚೀನ್ ಅರಣ್ಯದಲ್ಲಿನ ಮೆರಿಬಾ ಕಾದೇಶಿನಲ್ಲಿ ನೀರು ಹೊರಟ ಸ್ಥಳದಲ್ಲಿ ಸ್ಥಳದ ಬಳಿಯಲ್ಲಿ ಇಸ್ರೇಲ್ರ ಮಧ್ಯದಲ್ಲಿ ನನಗೆ ವಿರುದ್ಧವಾಗಿ ದ್ರೋಹ ಮಾಡಿ ಅವರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದದ್ದರಿಂದ ಹೀಗೆ ಆಗಬೇಕು. ನಾನು ಇಸ್ರೇಲ್ರಿಗೆ ಕೊಡುವ ದೇಶವನ್ನು ನೀನು ದೂರದಿಂದ ನೋಡಬಹುದೇ ಹೊರತು ಅದರಲ್ಲಿ ಪ್ರವೇಶಿಸಕೂಡದು ಎಂದು ಆಜ್ಞಾಪಿಸಿದನು. ನೋಡಿ ಮೋಶೆ 40 ವರ್ಷ ಪರ್ವನ ಮನೆಯಲ್ಲಿ ಕೂಡ ಏನೆಲ್ಲಾ ವಿದ್ಯೆ ಕಲಿತ, 40 ವರ್ಷ ಅರಣ್ಯದಲ್ಲಿ ಕೂಡ ಇದ್ದ, ದೇವರಿಗೆ ಮುಖಾಮುಖಿಯಾಗಿ ಆಡಿದ ಮಾತನಾಡಿದಂತ ಈ ಮೋಶೆ ತನ್ನ ನಾಲ್ಗೆ ವಿಷಯದಲ್ಲಿ ತಪ್ಪುದಾಗಿ ನೋಡ್ತಾ ಇದ್ದೇವೆ. ದುಡುಕಿ ದ್ರೋಹಿಗಳೇ ಮನೆಗೆ ಮಾತನಾಡಿ ಆ ದೂಷಣ ಮಾಡಿದ ಮತ್ತು ಬರಮಾಡುವುದು ಸಾಧ್ಯವೋ ಈ ಮನೆಗೆ ಅಪನಂಬಿಕೆ ಮಾತು ಆಡಿದ ನಿಮಿತ್ತವಾಗಿ ಅಮೂಲ್ಯವಾದಂತಹ ಕಾನಾನ್ ದೇಶವನ್ನು ಇರಲಾರದೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಪ್ರಾಣ ಬಿಟ್ಟು ನಿಮಗೆ ನೋಡಿ. ಅದರಿಂದ ದೇವರ ಮಕ್ಕಳಾದ ನಾವು ಕೂಡ ನಾಲಿಗೆ ಬಹಳ ಎಚ್ಚರಿಕೆಯಾಗಿ ಉಪಯೋಗ ಮಾಡಬೇಕು. ಮಾತಾಡುವ ಸಮಯದಲ್ಲಿ ಆ ಒಂದು ವಾಗ್ದಾನವನ್ನು ಉಚ್ಚಾರಣೆ ಮಾಡುವ ಸಮಯದಲ್ಲಿ ಕೂಡ ನಂಬಿಕೆಯಿಂದ ಕೂಡ ಆಡುವಂತರಾಗಿರ್ಬೇಕಾಗಿ ದೇವರು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಅದನ್ನು ಮಾತಾಡುವಂತನಾಗಿದ್ದಾರೆ. ಮತ್ತೆ ಇಲ್ಲಿ ನೋಡ್ತೇವೆ ನ್ಯಾಯಸ್ಥಾಪಕರ ಪುಸ್ತಕ 11ನೇ ಅಧ್ಯಾಯ 30-31 ಕೂಡ ಒಂದು ಮಾತು ನೋಡ್ಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕ 11ನೇ ಅಧ್ಯಾಯ 30-30 ಅದೊಬ್ಬ ವ್ಯಕ್ತಿಯನ್ನು ಕೂಡ ನೋಡಂತರಾಗಿದ್ದೇವೆ. 11-31 ಇದಲ್ಲದೆ ಅವನು ಯೆಹೋವನಿಗೆ ನೀನು ಅಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದ್ರೆ ನಾನು ಸುರಕ್ಷಿತನಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತ ಪ್ರಾಣಿಯು ನಿನ್ನದೇ ಎಂದು ಅದು ನಿನಗೋಸ್ಕರ ಹೋಮ ಮಾಡುವನು ಎಂದು ಆರೈಕೆ ಮಾಡಿಕೊಂಡನು. ಯೆಫ್ತಾನನು ಅಮೋನಿಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಲು ಯೆಹೋವನು ಅವರನ್ನು ಅವನ ಕೈಗೆ ಒಪ್ಪಿಸಿದನು. ಅವನು ಅವರನ್ನು ಸೋಲಿಸಿ 35ನೇ ವಾಕ್ಯ ಹೋದ್ರಿ. ಆಕೆಯನ್ನು ಕಾಣುತ್ತಲೇ ಅವನು ತನ್ನ ಬಟ್ಟೆಗಳನ್ನು ಅರಿದುಕೊಂಡು ಅಯ್ಯೋ ನನ್ನ ಮಗಳೇ ಮಗಳೇ ನೀನು ನನ್ನನ್ನು ಕುಗ್ಗಿಸೇ ಬಿಟ್ಟಿಯಲ್ಲ, ನನಗೆ ಮಹಾಸಂಕಟನ ಉಂಟು ಮಾಡಿದ್ದಿ, ನಾನು ಬಾಯ್ದೆರೆದು ಯೆಹೋವನಿಗೆ ಅರಿಕೆ ಮಾಡಿದ್ದೇನೆ, ಅದಕ್ಕೆ ಹಿಂದೆಗೆಲಾರನೆಂದು ಕೂಗಿಕೊಳ್ಳಲು ಆಕೆ ಅವನಿಗೆ ನನ್ನ ತಂದೆಯೇ ನೀನು ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಆತನು ನಿನ್ನ ಶತ್ರುಗಳ ಅಮೋನಿಯನ್ನು ತೀರಿಸಿದ್ರಿಂದ ನಿನ್ನ ಬಾಯಿಂದ ಹೊರಟಿದ್ದನೇ ನೆರವೇರಿಸುವಂದಳು. ಸಾಕು ಇಲ್ಲಿ ನೋಡ್ಬೇಕಾದ್ರೆ ಎಸ್ತಾವನ್ನು ಕೂಡ ಅನೇಕ ಸಮಯ ನಾವು ಕೂಡ ಏನ್ ಮಾಡ್ತೀವಿ ಬಹಳ ಸಂತೋಷದಲ್ಲಿ ಅನೇಕ ಸಂದರ್ಭದಲ್ಲಿ ನಮ್ಮ ಬಾಯಿಂದ ಆಡುವಂತ ಮಾತುಗಳನ್ನು ಕೂಡ ಕಂಟ್ರೋಲ್ ಮಾಡದೆ ಏನ್ ಮಾಡ್ತೀವಿ ಬಾಯಿಗೆ ಬಂದ ರೀತಿಯಲ್ಲಿ ಕೂಡ ಮಾತಾಡೋದ. ಎಸ್ತಾವನ್ ಅದನ್ನೇ ಮಾಡ್ದ, ದೇವ್ರು ಯಾವತ್ತೂ ಕೂಡ ನರಬಲಿ ಅದನ್ನ ಕೇಳುವಂತ ದೇವರಲ್ಲ. ಆಗಿದ್ದ ಮೇಲೆ ಎಸ್ತಾವನ್ ಏನ್ ಮಾಡ್ತಾನೆ, ಹಿಂದೆ ನೋಡಲ್ಲ ಮುಂದೆ ಮಾಡಲ್ಲ, ತನ್ನ ಬಾಯಿಂದ ಅಥವಾ ಈ ರೀತಿಯಾಗಿ ಮಾತನ್ನು ಅರಿಕೆಯನ್ನು ಕೂಡ ಉಚ್ಚಾರಣೆ ಮಾಡುವಂತನಾಗಿದ್ದಾನೆ. ಮೊದಲು ಬರುವಂತ ಪ್ರಾಣಿ ನಿನ್ನದೇ ಎಂಬುದಾಗಿ ಮಾಡುವ ಸಮಯದಲ್ಲಿ ಆತ ಸ್ವಂತ ಮಗಳೇ ಬರುವುದಾಗಿ ನೋಡ್ತೀವಿ. ಅನೇಕ ಒಂದು ವಿಷಯ ಕೂಡ ಮುಂದೆ ನೋಡುತ್ತಾಗಿದ್ದೀವಿ. ಅದರಿಂದ ನಾವು ಬಾಯಿಯಿಂದ ಕೂಡ ಮಾತು ಹೊರಡೋಕೆ ಮುಂಚಿತವಾಗಿ ನಾವು ಏನು ಮಾತಾಡ್ತಿದ್ದೆ ಎಂಬುದಂತ ವಿಷಯದ ಮೇಲೆ ನಮ್ಮನ್ನು ಗಮನ ಹರಿಸಿ ಆ ಮಾತುಗಳನ್ನ ಮಾತಾಡ್ಬೇಕು. ಅಂದ್ರೆ ನಾಲಿಗೆಯನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭಕ್ಕೆ ಉಪಯೋಗ ಮಾಡಬೇಕು. ಹಾಗೆ ಏನಾಗುತ್ತಂದ್ರೆ ಅದ್ರ ಮುಖಾಂತರ ದೇವರಿಗೂ ಮಹಿಮೆ ಉಂಟಾಗುತ್ತೆ, ನಮಗೂ ಕೂಡ ಸುಖ ಸಮಾಧಾನಗಳು ಲಭಿಸುವಂತಾಗಿದೆ. ತಪ್ಪಾದ ರೀತಿಯಲ್ಲಿ ಮಾತುಗಳನ್ನು ಆಡುವಾಗ ಅದೇನಾಗುತ್ತಂದ್ರೆ ದುಷ್ಪರಿಣಾಮ ಕೂಡ ನಮ್ಮ ಮೇಲೆ ಅದು ಬೀರುವಂತದ್ದಾಗಿ ನೋಡುತ್ತಾಗಿದೆ. ನೋಡ್ರಿ ಇನ್ನೊಬ್ಬ ಒಂದು ಮೂರ್ಖ ವ್ಯಕ್ತಿ ಕೂಡ ಅದನ್ನ ಯಾವ ರೀತಿಯಾಗಿ ಈ ಒಂದು ನಾಲಿಗೆಯನ್ನು ಉಪಯೋಗ ಮಾಡಿಕೊಂಡು ತನ್ನ ಮೇಲೆ ಒಂದು ನಾಶವನ್ನು ಬರಮಾಡಲಿಕ್ಕೆ ಅದನ್ನ ಮಾಡಿದ್ರು ನೋಡೋಣ. ಒಂದು ಸಮಯನ ಪುಸ್ತಕ 25ನೇ ಅಧ್ಯಾಯದ 10ನೇ ವಾಕ್ಯ, ಒಂದು ಸಮಯ ಅಲ್ಲ 25ನೇ ಅಧ್ಯಾಯದ 10ನೇ ವಾಕ್ಯ ದಯಮಾಡಿ ಓದ್ರಿ. ನಾಬಾಲನು ಅವರಿಗೆ ದಾವಿದನಾರು ಇಷಯನ ಮಗನಾರು ಯಜಮಾನರನ್ನು ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟೋ ಮಂದಿ ಇಲ್ಲ, ಎಷ್ಟೋ ಮಂದಿ ಇಲ್ಲ. ಇಲ್ಲಿ ನೋಡ್ಬೇಕಾದ್ರೆ ನಾಬಾಲ
ಅಂದ್ರೆ ಅದ ಅರ್ಥನೇ ಅವನು ನಾಭಾಲ ಅಂತ ಹೇಳಿದ್ರೆ ಮೂರ್ಖ. ಅನೇಕ ಸಮಯದಲ್ಲಿ ಕೂಡ ಈ ಮೂರ್ಖನಾಥ ಈ ನಾಭಾಲ ಏನ್ ಮಾಡ್ತಾನೆ, ಏನ್ ಮಾತಾಡ್ತಾ ಇದ್ದಾನೆ, ಯಾರಿಗೆ ಮಾತಾಡ್ತಿದ್ದಾನೆ ಎಂಬುದಾಗಿ ಅದನ್ನ ಅರಿಯದೆ ಈ ಒಂದು ಒಂದು ಮೂರ್ಖವಾದ ಮಾತುಗಳನ್ನ ಆಡ್ತಾನೆ. ದಾವಿದನ್ನು ನೋಡ್ಬೇಕಾದ್ರೆ ಅದನ್ನು ಆ ಸ್ತ್ರೀಯರು ಹಾಡಿ ಹೋಗೋಣ ಸಮಯದಲ್ಲಿ ಸೌಲನ್ನು ಸಾವಿರ ಗಟ್ಟಲೆ ಕೊಂದನು, ದಾವಿದನಾಥ 10,000 ಗಟ್ಟಲೆ ಕೊಂದನು ಎಂಬುದಾಗಿ ಕೂಡ ಅಷ್ಟು ರಣಶೂರನ ಹತ್ತನು, ಅಷ್ಟು ಯುದ್ಧವೀರನು, ಗೊಲ್ಯಾತನನ್ನೇ ಕೊಂದಂತ ಶೂರನಾಗಿದ್ದ ದಾವಿದ. ಅಷ್ಟನ್ನು ಮಾತ್ರ ಆತನ ಜೊತೆಗೆ ಸುಮಾರು 400 ಜನ ಆ ಯುದ್ಧ ಭಟ್ರು ಇರುವಂತರಾಗಿದ್ದರು, ಹತ್ತು ದೊಡ್ಡ ಸಮೂಹ ಇತ್ತು. ಆತನ ಏನ್ ಮಾಡ್ತಾನೆ, ಹಸ್ದಾಗ ಆ ರೊಟ್ಟಿ ಆತನು ಉಣ್ಣೆ ಕತ್ತರಿಸ್ತಾ ಇದ್ದಾನೆ ಎಂಬುದಾಗಿ ನಾಭಾಲನ್ನು ಕೇಳಿ ತನ್ನ ಸೇವಕರಲ್ಲಿ ಕಟ್ಟಿ ಕಳಿಸಿಕೊಡುವುದಾಗಿ ನೋಡ್ತಾನೆ. ಒಂದು ಹೇಳ್ಬೇಕಾಯ್ತು, ಇಲ್ಲಪ್ಪ ನಮ್ಮ ಒಂದು ಆಳುಗಳಿಗೆ ಸಾಕಾಗುವುದಿಲ್ಲ, ನಮ್ಗೆ ಬೇಕಾಗಿದೆ ದಯಮಾಡಿ, ಇಲ್ಲ ಎಂಬುದಾಗಿ ಹೇಳ್ಬೇಕಾಯ್ತು. ಆತನ ಏನ್ ಮಾಡ್ತಾನೆ, ಮೂರ್ಖವಾದಂತ ಉತ್ತರ ಕೊಡ್ತಾನೆ. ಈ ದಾವಿದನ ಯಾರು, ಈಶೇನ ಮಗನಾರು, ಯಜಮಾನನ ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಎಂಬುದಾಗಿ ಒಂದು ಮೂರ್ಖತನವಾದ ಉತ್ತರವನ್ನು ಕೊಟ್ಟು ದಾವಿದನ ಕೋಪಕ್ಕೆ ತುತ್ತಾದನೆಂಬ ನೋಡ್ತಾನೆ. ಆ ಸಮಯದಲ್ಲಿ ದಾವಿದನ ಏನ್ ಮಾಡ್ತಾನೆ, ಕತ್ತಿಯನ್ನು ಕಟ್ಟಿಕೊಂಡದ್ದು ಈ ದಿವಸದಲ್ಲಿ ಆ ಒಂದು ಗಂಡಸರು ಕೂಡ ಅವನು ಅಲ್ಲಿ ಇರಬಾರದು ಎಂಬುದಾಗಿ ಅವನು ಕೊಂದು ಹಾಕಬೇಕೆಂದಾಗಿ ಹೊರಟದ ಸಮಯದಲ್ಲಿ ಆತನ ಹೆಂಡತಿ ಕೂಡ ಬಂದು ಬೀಗಲ್ಲಿ ಏನ್ ಮಾಡ್ತಾರೆ, ಬುದ್ಧಿವಂತೆಯಿಂದ ತನ್ನ ಗಂಡನ ಪ್ರಾಣವನ್ನು ಕೂಡ ತನ್ನ ಮಾತನ್ನು ಉಳಿಸಿಕೊಳ್ಳುವುದಾಗಿ ನೋಡ್ತಾರೆ. ಅದರಿಂದ ನಾವು ಕೆಲಸ ಕೋಪದ ಸಂದರ್ಭದಲ್ಲಿ ಏನು ಮಾತಾಡ್ತೀವೋ ಅಥವಾ ಏನು ಹೇಳ್ತಾ ಇದೀವೋ, ಈ ಮಾತುಗಳು ಏನು ಪರಿಣಾಮ ಬೀಳುತ್ತೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋದಿಲ್ಲ. ನಾವು ಲೋಕದಲ್ಲಿ ಜನಗಳು ನೋಡ್ತೇವೆ, ಒಂದೇ ಒಂದು ಮಾತು ಜಗಳಗಳಲ್ಲಿ ಆರಂಭವಾಗಿ ಅಥವಾ ಪ್ರಾಣವನ್ನೇ ಕಳ್ಕೊಳ್ಳುವಂತಾಗಿದ್ದಾರೆ. ಅಂದ ಈ ನಾಲಿಗೆ ಅದನ್ನೇ ಅಧರ್ಮ ಸ್ವರೂಪವಾಗಿ ನಮ್ಮ ಅಂಗದಲ್ಲಿ ಇಡಲ್ಪಟ್ಟದಾಗಿದೆ. ಅದೇ ರೀತಿಯಲ್ಲಿ ಬಹಳ ಎಚ್ಚರಿಕೆ ಆಗಿ ನೋಡ್ತೇವೆ. ಏನಂತಂದ್ರೆ ನೋಡಿ, ಮರಣಕರವಾದ ವಿಷಯದಿಂದ ತುಂಬಿ ಇದೆ, ನಾಳಿಗಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೀವಿ, ಅದರಿಂದ ದೇವರ ಹೋಲಿಕೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನ ಶಪಿಸ್ತೀವಿ. ಅಂದ್ರೆ ಮರಣಕರವಾದ ವಿಷ, ಹಾವಿನ ಒಂದು ನಾಲಿಗೆ ಹಿಂದಿಗಡೆ ಕೂಡ ವಿಷ ಉಂಟು, ಅದು ಕಚ್ಚುವುದಾದ್ರೆ ಏನಾಗುತ್ತಾನೆ, ಮನುಷ್ಯ ಪ್ರಾಣ ಕಳ್ಕೊತಾನೆ. ಆದ್ರೆ ಮನುಷ್ಯ ಆಡುವಂತ ಒಂದು ಈ ಮಾತುಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಆತನ ಆತ್ಮಕ್ಕೆ ನಷ್ಟವನ್ನು ಉಂಟು ಮಾಡ್ತೀವಿ, ಆತ್ಮಿಕವಾದ ರೀತಿಯಲ್ಲಿ ಸಾಯಲಿಕ್ಕೆ ಅದು ನಡೆಸುವಂತ ಒಂದು ಸಾಧನವಾಗಿ ನಾಲಿಗೆ ಇರುವಂತದ್ದಾಗಿದೆ. ಅದರಿಂದ ವಿಶ್ವಾಸಗಳ ನಾವು ಬಹಳ ಎಚ್ಚರಿಕೆಯಿಂದ ಕೂಡ ನಾಲಿಗೆಯನ್ನು ಕೂಡ ನಾವು ಮಾಡೋಣ. ಯಾಕಂದ್ರೆ ನೋಡಿ, ಸಭೆಗಳು ಕೂಡ ವಿಶ್ವಾಸಗಳಾದ ಅನ್ಯರಲ್ಲಿ ಬಿಡ್ರಿ, ನಾವು ಕೂಡ ಏನ್ ಮಾಡ್ತೀವಿ, ನಾವು ಏನ್ ಮಾತಾಡ್ತೀರ ಗೊತ್ತಿಲ್ಲ, ಅನೇಕ ವಿಷಯದಲ್ಲಿ ಸಹೋದರ ಕುರಿತಾಗಿ ತಪ್ಪು ತಪ್ಪಾದ ಗಾಳಿ ಸುದ್ದಿಗಳನ್ನು ಕೂಡ ಹರಡಿಸುವಂತರಾಗಿದ್ದೇವೆ. ದೇವರಕ್ಕೆ ಸ್ಪಷ್ಟ ಹೇಳುತ್ತದೆ, ಗಾಳಿ ಸುದ್ದಿಯನ್ನು ಕೂಡ ಹಬ್ಬಿಸಬಾರದು ಎಂಬುದಾಗಿ. ಇನ್ನೊಂದು ವಿಷಯ ಆದ್ರೆ ಅದಕ್ಕೆ ಇನ್ನೊಂದು ಸೇರಿಸಿ ಏನ್ ಮಾಡ್ತಾರೆ, ತಪ್ಪು ತಪ್ಪಾಗಿ ಸಹೋದರ ತಮ್ಮ ಸ್ವಂತ ಸಹೋದರ ಮೇಲೆ ಕೂಡ ದೂರುಗಳೇ ಹೇಳಿ ಅದ್ರ ಕುಟುಂಬಗಳನ್ನು ಸಾಕ್ಷಿಗಳನ್ನು ಹಾಳು ಮಾಡುವುದಾಗಿ ನೋಡ್ತೀವಿ. ಯಾಕಂದ್ರೆ ದೇವರು ಒಬ್ಬ ಸೇವಕರ ಅಥವಾ ಒಬ್ಬ ವಿಶ್ವಾಸಿಗಳ ಸಾಕ್ಷಿಗಳನ್ನು ಅದನ್ನು ಕಾಪಾಡಬೇಕೆಂದಾಗಿ, ಯಾಕಂದ್ರೆ ದೇವರ ಆಕೆಯ ಯೂದನ ಪತ್ರಿಕೆ ಎಡೆ ಬಿಡದಂತ ಕಾಪಾಡಬೇಕು, ತನ್ನ ಪ್ರಭಾವದ ಕ್ಷಮಶದಲ್ಲಿ ಅರ್ಶನ ನಿಲ್ಲಿಸಿ ಶಕ್ತನಾದ ದೇವರೆಂಬುದಾಗಿ ನಮ್ಮ ಸಾಕ್ಷಿಯನ್ನು ದೇವರು ಕಾಪಾಡುವಂತನಾಗಿದ್ದಾನೆ. ಆದ್ರೆ ಆತನ ದೇವರ ಸ್ವರೂಪದಲ್ಲಿ ಉಂಟು ಮಾಡುತ್ತ ನಮ್ಮ ಒಂದು ಸಾಕ್ಷಿಗಳನ್ನು ನಮ್ಮ ಸಹ ವಿಶ್ವಾಸಿಗಳಲ್ಲಿ ಕೆಡಿಸುವಂತರಾಗಿದ್ದಾರೆ. ಅದ್ರ ವಿಷಯವಾಗಿ ನೋಡೋಣ. ಯಾಕಂದ್ರೆ ರೋಮ ಪತ್ರಿಕೆ 14ನೇ ಅಧ್ಯಾಯ ಹೇಳ್ತಾನೆ, ನಿಮ್ಮ ಸಹೋದರ ಕುರಿತಾಗಿ ತೀರ್ಪು ಮಾಡಲಿಕ್ಕೆ ನೀವು ಯಾರು ಎಂಬುದಾಗಿ. ಅದರಿಂದ ನಾಲಿಗೆ ನಾವು ಉಪಯೋಗ ಮಾಡುವ ವಿಷಯದಲ್ಲಿ ದೇವರ ಸ್ವರೂಪಕ್ಕೆ ಒಟ್ಟಾಗಿ ಉಂಟು ಮಾಡಿದ್ದ ಆತರ ಸ್ವಾದಪದಲ್ಲಿ ಉಂಟು ಮಾಡಿದ ಮನುಷ್ಯ ವಿಷಯದಲ್ಲಿ ಮಾತಾಡುವಾಗ ನಮ್ಮ ನಾಲಿಗೆ ಬಿಗಿ ಹಿಡಿದು ಮಾತಾಡುವಂತಾಗಿರಬೇಕು. ಯಾಕಂದ್ರೆ ಒಬ್ಬ ವಿಶ್ವಾಸಿ ಬೀಳುವುದಾದ್ರೆ ಆತನ ಕುರಿತಾಗಿ ಪ್ರಾರ್ಥನೆ ಮಾಡಬೇಕು, ದೇವರೇ ಅದನ್ನ ಎತ್ತಿ ನಿಲ್ಲಿಸು. ಯಾಕಂದ್ರೆ ಈ ಕಡೆಯ ಕಾಲಗಳಲ್ಲಿ ಕೂಡ ವಿಶ್ವಾಸಗಳ ಸಂಖ್ಯೆ ಬಹಳ ಕಡಿಮೆ ಉಂಟು. ಅದ ಸೇವೆ ಮಾಡೋದ್ರಿಂದ ನಮ್ಮ ನಾಲಿಗೆಯಿಂದ ಕೂಡ ದೇವ ಸ್ವರೂಪದಲ್ಲಿ ಉಂಟು ಮಾಡಿದ ಜೊತೆ ಸಹೋದರನಾಗ್ಲಿ ಅಥವಾ ಸೇವಕರಿಗಾಗಿ ವಿರುದ್ಧವಾಗಿ ಮಾಡದೆ ಬಾಯಿಂದ ಕೂಡ ಸೋತದ ಪರ ದೇವರಿಗೆ ಅವರನ್ನು ಉಂಟು ಮಾಡದಕ್ಕ ಅವರು ಬಿದ್ದೋಗಿದ್ದಾರೆ ಎಬ್ಬಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂತ ಸಾಧನವಾಗಿ ನಾಲಿಗೆ ಕೂಡ ಉಂಟು ಮಾಡುವಂತರಾಗಿರ್ಬೇಕು. ಯಾಕಂದ್ರೆ ಅದನ್ನು ಮುಂದುವರಿತ ಆತನು ನಮ್ಮ ನಾಲಿಗೆಯನ್ನು ಕೂಡ ಈ ಬಾವಿಗೆ ಕೂಡ ಅದು ಹೋಲಿಸಿ ಅಂತ ಹೇಳುವಂತರಾಗಿದ್ದಾನೆ. ನೋಡಿ ಹತ್ತನೇ ವಾಕ್ಯ ನೋಡ್ತೇವೆ, ನನ್ನ ಸಹೋದರರೇ ಈಗಿರುವುದು ಯೋಗ್ಯವಲ್ಲ, ಊಟಿಗೆ ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡು ಹೊರಡುವುದಂತೆ. ಅಥವಾ ಬೋರ್ವೆಲ್ ಅಥವಾ ಬಾವಿಗೆ ತೋಡುವಂತರಾಗಿದೆ, ಒಂದು ಉಪ್ಪು ನೀರು ಬರಬೇಕು ಅಥವಾ ಸಿಹಿ ನೀರು ಬರಬೇಕು, ಒಂದೇ ಬಾವಿಯಿಂದ ಎರಡು ನೀರು ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗಾಗಿ ಅದೇ ರೀತಿಯಾಗಿ ನಮ್ಮ ನಾಲಿಗೆಯಿಂದ ಕೂಡ ಆಡುವಂತ ಮಾತುಗಳು ಅದು ದೇವರಿಗೆ ಸ್ತೋತ್ರವನ್ನು ತರುವಂತರಾಗಿ ದೇವರಿಗೆ ಮಹಿಮೆ ತರುವಂತ ಒಂದು ಸಾಧನವಾಗಿರಬೇಕು. ಅದನ್ನ ಬಿಟ್ಟು ನಾವು ಏನ್ ಮಾಡಬಾರ್ದು ಅಂತ ಹೇಳಿದ್ರೆ, ದೇವರು ದೂಷಣೆ ಮಾಡುವಂತ ಸಾಧನವಾಗಿ ಕೂಡ ನಾವು ಅದನ್ನ ಉಪಯೋಗ ಮಾಡಬಾರದು. ಬೇರೆ ದೇವರು ಕೂಡ ಅದ್ಭುತವಾದ ರೀತಿ ಕೂಡ ನಾಲ್ಗೆ ಕೂಡ ವಿಷಯದಲ್ಲಿ ಅದನ್ನ ತಿಳಿಸಿಕೊಂಡಿದ್ದಾನೆ. ಮತ್ತೆ ನೋಡ್ತೀವಿ ಇನ್ನೊಂದು ಕೊಡೆಯ ವ್ಯಕ್ತಿಯನ್ನು ಕೂಡ ನೋಡ್ತೇವೆ, ದೇಹಭಾವನ ಕುರಿತಾಗಿ ನೋಡ್ತೇವೆ. 1 ವರ್ಷಗಳ ಪುಸ್ತಕ 12ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಸಾಲೊಮೋನನ ಮಗನಾದ ದೇಹಭಾಮ ಆದ್ರೆ ಎಂತ ಒಂದು ಆಡುವಂತ ಮಾತು ಏನ್ ಮಾಡ್ತೀವಿ, ಯಾವ ಪರಿಣಾಮ ಬೀಳ್ತೀವಿ ಎಂಬುದಾಗಿ ನೋಡ್ಕೊಳ್ಳೋಣ. ದಯಮಾಡಿ ಓದ್ರಿ 1 ವರ್ಷ 12ನೇ ಅಧ್ಯಾಯದ 14ನೇ ವಾಕ್ಯ.
ಯವನಸ್ಥರ ಆಲೋಚನೆಗಳ ಅನುಸಾರವಾಗಿ ಜನರಿಗೆ ನನ್ನ ತಂದೆಯು ನಿಮ್ಮ ಮೇಲೆ ಭಾರವಾದ ನಗುವನ್ನು ಹೇರಿರುವುದು ನಿಜ, ಆದರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಭಾರವನ್ನು ಕೂಡಿಸುವೆನು. ಅವನು ನಿನ್ನನ್ನು ಬಾರುಕೋಲುಗಳಿಂದ ಒಡೆದದ್ದು ನಿಜ, ನಾನಾದರೂ ಮುಳ್ಳು ಕೊರಡೆಗಳಿಂದ ದಂಡಿಸುವೆನು ಎಂದು ನುಡಿದನು. ಅವನು ಜನರ ಮಾತನ್ನು ಕೇಳದೆ ಹೋದದ್ದು ಯೆಹೋವನಿಂದಲೇ. ನೋಡ್ಬೇಕಾದ್ರೆ ಯೆರೆಮೀಯನ ಕುರಿತಾಗಿ ಹೇಳ್ತೇವಲ್ಲ, ಆತನು ತನ್ನ ತಂದೆಗೆ ಸಮಕಾಲಿಕರಂತ ಮಾತನ್ನು ಕೇಳಿ ಯಾರೋ ಬನ್ಗೆ ಒಳ್ಳೆಯ ಉತ್ತರ ಕೊಡಬೇಕಾಗಿತ್ತು. ಆತನ ಬಾಯಿಂದ ಆಡಿದ ಮಾತು, ತನ್ನ ನಾಲಿಗೆಯನ್ನು ಆತನು ದುರುಪೋದ್ದೇಶದಿಂದ ಉಪಯೋಗ ಮಾಡಿಕೊಂಡು ಕಠಿಣವಾದ ಮಾತು ಹೇಳ್ತಾನೆ. ನಮ್ಮ ತಂದೆ ಏನ್ ಮಾಡ್ದಂತೆ, ಬಾರುಕೋಲಿನಿಂದ ಹೊಡೆದಿದ್ದ ನಾನಾದ್ರೂ ಮುಳ್ಳು ಕೋಲಿಂದ ಹೊಡಿಸುವೆನು, ನಿಮ್ಮದೇ ತನ್ನ ತಂದೆ ಭಾರದ ನೊಗವನ್ನು ಹೇರಿದ್ರು, ನಿಮ್ಗೆ ಅಧಿಕವಾದ ಭಾರ ಆಗ್ತೀನಿ ಅಂತ ಹೇಳಿದಾಗ 12 ಕುಲ ಇತ್ತು ಸಾಲೋಮನ್ಗೆ, ಅಲ್ಲ ದಾವಿದನಿಗೆ, ದೇವರು ಇಸ್ರಾಯೇಲ್ ಎಲ್ಲಾ ಕುಲವನ್ನು ಕೊಟ್ಟಿದ್ದ. ಆದ್ರಿಂದ ಆಡಿದಂತ ಕಠಿಣವಾದಂತ ಮಾತು ತನ್ನ ನಾಲಿಗೆಯನ್ನು ತಪ್ಪಾಗಿ ಉಪಯೋಗ ಮಾಡುವ ನಿಮಿತ್ತವಾಗಿ ಆತನು 10 ಕುಲಗಳನ್ನು ಕಳೆದುಕೊಂಡ. ಬೇರೆ ಯಹೂದ ಕುಲ ಮತ್ತೆ ಇನ್ನೊಂದು ಕುಲ ಮಾತ್ರ ಆತನ ಹಿಂಬಾಲಿಸಿದ್ದಾಗಿ ನಾವು ನೋಡುವಂತಾಗಿದೆ. ಅದರಿಂದ ನಾವು ಆಡುವಂತ ಮಾತು ನಮ್ಮ ಸ್ನೇಹವನ್ನು ಕೂಡ ಕಡಿದು ಹಾಕುವಂತದ್ದಾಗಿದೆ. ನಮ್ಮ ಆಡುವಂತ ಮಾತು ಇನ್ನೊಬ್ಬರಿಗೆ ಮನಸ್ಸಿಗೆ ಕಾಸಿ ಉಂಟು ಮಾಡುವಂತದ್ದಾಗಿದೆ. ನಮ್ಮ ಆಡುವಂತ ಮಾತು ಇನ್ನೊಂದು ಕುಟುಂಬಗಳನ್ನು ಓಡಿಯುವಂತದ್ದಾಗಿದೆ, ಸಭೆಗಳನ್ನು ಓಡಿಯುವಂತದ್ದಾಗಿದೆ. ಇನ್ನೊಬ್ಬ ಮನಸ್ಸಿಗೆ ಅಂದ್ರೆ ಕತ್ತಿ ತಿವಿದಂತೆ ಅವ್ನ ಮನಸ್ಸಿಗೆ ಆರಲಾರದಂತ ಒಂದು ಗಾಯವನ್ನು ಉಂಟು ಮಾಡುವಂತ ಒಂದು ಸಾಧನವಾಗಿದೆ. ಅದರಿಂದ ನಮ್ಮ ನಾಲಿಗೆಯ ವಿಷಯದಲ್ಲಿ ಕೂಡ ಬಹಳ ಎಚ್ಚರಿಕೆಯಾಗಿರಬೇಕಾಗಿ ಯಾಕೋಬಿನ ಪತ್ರಿಕೆ 3 ಅಧ್ಯಾಯದಲ್ಲಿ ನೋಡ್ತಿರ್ಬೇಕಿದೆ. ವಿಶ್ವಾಸಿಗಳಾದ ನಾವು ನಾಲಿಗೆ ಸರಿಯಾದ ರೀತಿ ಉಪಯೋಗ ಮಾಡೋಣ, ದೇವರನ್ನು ಮಹಿಮೆ ಪಡಿಸುವಂತ ಅವನಿಗೆ ಉಪಯುಕ್ತವಾದಂತ ಸಾಧನವಾಗಿರುವಂತ ಅಂಗಾಂಗವಾಗಿ ನಾವು ಉಪಯೋಗ ಮಾಡೋಣ. ದೇವರು ಆ ರೀತಿ ಮಾಡಲಿಕ್ಕಾಗುತ್ತೆ, ನಿಮ್ಗೆ ಸಹಾಯ ಮಾಡಲಿ. ವಿಶೇಷವಾಗಿ ದೇವರು ತಾನೇ ಈ ವಾಕ್ಯವನ್ನು ಆಶೀಸ್ಕೊಳ್ಳಿ.